ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡಿದ್ದೆ ಅಲ್ವ ಸೊ ನಂಬರ್ಸ್ಗಳು ಹೇಗೆ ಕೆಲಸ ಮಾಡ್ತವೆ ಸೊ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದೆ ನಿನ್ನೆ ನಂಬರ್ ಫೈವ್ ಓಕೆ ನಂಬರ್ ಫೈವ್ ಅವರಿಗೆ ಹೇಳಿದೆ ನಿಮಗೆ ಇವತ್ತು ನಂಬರ್ ಸಿಕ್ಸ್ ಅಲ್ವಾ ನಂಬರ್ ಸಿಕ್ಸ್ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಶುಕ್ರನ ರಿಲೇಟೆಡ್ ನಂಬರ್ಸ್ ಇದೆ ಅಲ್ಲ ರೈಟಾ ಆರು ಹದಿನೈದು ಇಪ್ಪತ್ನಾಲ್ಕು ಅಲ್ವಾ ನಮ್ಮ ನ್ಯೂಮರಾಲಜಿ ಪ್ರಕಾರ ನೋಡಲಿಕ್ಕೆ ಹೋದರೆ ಆರು ನಂಬರ್ ಎಲ್ಲರಿಗೂ ಫೇವರೇಬಲ್ ಅಂತ ಓಕೆ ಎಲ್ಲಿ ನೀವು ನ್ಯೂಮರಾಲಜಿಸ್ಟ್ ಬಳಿಗೆ ಹೋದಾಗ ನಿಮಗೆ ಒನ್ ಫೈವ್ ಸಿಕ್ಸ್ ನೈನ್ ಇದೇ ನಂಬರನ್ನು ಕೊಟ್ಟು ಬಿಡ್ತಾರೆ ಇದು ತುಂಬ ಫೇವರೇಬಲ್ ನಂಬರ್ ಇದನ್ನು ಉಪಯೋಗ ಮಾಡಿ ಅಂತ ಹಾಗೆ ಅಂತೂ ಖಂಡಿತ ಆಗುವುದಿಲ್ಲ ಹಾಗೆ ಆಗಿದ್ದರೆ ಎಲ್ಲರೂ ಕೂಡ ಅದನ್ನೇ ಕೊಡ್ಬೋದು ಇಲ್ಲ ಬೇರೆ ನಂಬರ್ನ ಅವಶ್ಯಕತೆ ಏನಿರುತ್ತೆ ಏನೂ ಅವಶ್ಯಕತೆ ಇರೋದಿಲ್ಲ ಬಟ್ ಹಾಗಂತೂ ಖಂಡಿತ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರೆ ಇಲ್ಲೊಂದು ಕಡೆ ನಂಬರ್ಸ್ಗೆ ಸಂಬಂಧಪಟ್ಟ ನಾಟ್ರಿಬ್ಯೂಟ್ಸು ಪ್ಲಸ್ ಅಥವಾ ಮೈನಸ್ ಎರಡಲ್ಲೊಂದಂತೂ ಖಂಡಿತ ಇದ್ದೇ ಇರ್ತದೆ ಅಥವಾ ಕೆಲವೊಮ್ಮೆ ಎರಡು ಕೂಡ ಇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ಗೊತ್ತೇ ಹಾಗೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ವಿಶೇಷವಾಗಿ ಶುಕ್ರನಿಗೆ ಸಂಬಂಧಪಟ್ಟ ಲಕ್ಸುರಿ ಬೇಕು ಅಂತ ಲೆಕ್ಸುರಿಯನ್ನು ಅವರು ಸ್ವಲ್ಪ ಜಾಸ್ತಿಯೇ ಇಚ್ಛೆ ಪಡ್ತಾರೆ ಲಗ್ಸುರಿ ಬೇಕು ಲಗ್ಸುರಿ ಬೇಕು ಅಲ್ವಾ ಅವರಿಗೆ ಲಗ್ಸುರಿ ಬೇಕೇ ಬೇಕಪ್ಪ ಈಗ ಡೈರೆಕ್ಟಾಗಿ ಆರು ನಂಬರ್ ಬಂದುಬಿಡ್ತು ಅಂತ ಹೇಳ್ಕೊಂಡು ಸಿಕ್ಸ್ ನಂಬರ್ ಬಂತು ಈಗ ಡೈರೆಕ್ಟಾಗಿ ಸಿಕ್ಸ್ ನಂಬರ್ ಬಂದುಬಿಡ್ತು ಸೊ ಡೈರೆಕ್ಟಾಗಿ ಯಾವಾಗ ಸಿಕ್ಸ್ ನಂಬರ್ ಬಂತು ಆವಾಗ ಏನಾಗುತ್ತೆ ಅವರಿಗೆ ಸ್ವಲ್ಪ ಆಲಸ್ಯ ಕೂಡ ಜಾಸ್ತಿ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಯೋಗ ಭಾಗ್ಯ ಜಾಸ್ತಿ ಸ್ವಲ್ಪ ನಿದ್ದೆ ಜಾಸ್ತಿ ಅಲ್ವಾ ಎಲ್ಲರೂ ಕೂಡ ಆರಾಮದಾಯಕವಾಗಿರಬೇಕು ಯಾವುದೇ ಕಾರಣಕ್ಕೂ ತುಂಬ ಮೆಹನತ್ ಮಾಡಲಿಕ್ಕೆ ಇವರಿಂದ ಆಗದಂಥ ಕೆಲಸ ಆಧ್ಯಾತ್ಮದಲ್ಲಿ ಹೋಗ್ಬೋದು ಇಲ್ಲ ಅಂತೇನಿಲ್ಲ ಬಟ್ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಅವ್ರಿಗೆ ಸ್ವಲ್ಪ

ಹಣ ಬಂದರೂ ಕೂಡ ಲಗ್ಸುರಿಗೆ ಸಂಬಂಧಪಟ್ಟಂಥ ಐಟಮನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಅಂತ ಒಂದು ಸಂದರ್ಭ ಇವರಲ್ಲಿ ಇದ್ದೇ ಇರ್ತದೆ ಯಾವಾಗ ನೋಡಿದು ಆರಾಮದಾಯಕವಾಗಿರಬೇಕು ತುಂಬ ಸ್ಟ್ರೆಸ್ ತಗೊಂಡು ಯಾವುದೇ ಕಾರಣಕ್ಕೂ ಕೆಲಸವನ್ನು ಮಾಡಲಿಕ್ಕೆ ಇವರು ಒಪ್ಪುವುದಿಲ್ಲ ಆಗೋದಿಲ್ಲ ಅಥವಾ ಆರಾಮದಾಯಕ ಕೂತ್ಕೊಂಡು ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಇವರಿಗೆ ಮಕ್ಕಳಿಗೆ ನಂಬರ್ ಬಂದಿದ್ದರೆ ಅವರು ಬೆಡ್ರೂಮಲ್ಲೇ ಕೂತ್ಕೊಂಡು ಓದ್ತಾರೆ ಅವರಿಗೆ ಬೆಡ್ರೂಮ್ ತುಂಬ ಇಷ್ಟ ಆಗುತ್ತೆ ಅಲ್ಲಿಯೇ ಕೂತ್ಕೊಂಡು ಓದ್ತಾರೆ ಅಲ್ಲಿ ಆರಾಮದಾಯ ಬೆಡ್ರೂಮ್ನ ಮೇಲೇ ಬಿದ್ಕೊಂಡು ಓದ್ತಾರೆ ಸ್ವಲ್ಪ ಸ್ವಲ್ಪ ತಿಂತಾಯಿರ್ತಾರೆ ಮತ್ತು ಓದ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ ಬಟ್ ಫೇವರಬಲ್ ಅಂತೂ ಖಂಡಿತ ಹೌದು ಇಲ್ಲ ಅಂತ ಹೇಳಲ್ಲ ಬಟ್ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಪಾಲಿಗೆ ಖಂಡಿತ ಉಂಟು ಎಲ್ಲೊಂದು ಕಡೆ ಜಾತಕದಲ್ಲಿ ಶುಕ್ರನ ಒಂದು ಪ್ಲೇಸ್ಮೆಂಟ್ ಏನು ನೋಡಿ ಅದು ಪಾಸಿಟಿವ್ ಇಲ್ಲದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಹಾಸ್ಪಿಟಲೈಸ್ ಆಗುವಂಥದ್ದು ತೊಂದರೆಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಜಾಸ್ತಿಯೇ ಇರ್ತದೆ ಅದನ್ನು ನೋಡ್ಕೊಳ್ಬೇಕು ಶುಕ್ರ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿದ್ದಾಗ ಒಂದು ಲೆಕ್ಸುರಿ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಕಂಫರ್ಟೆಬಿಲಿಟಿ ಬೇಕು ಅಥವಾ ಏನು ನಿಮಗೆ ಫ್ಲೆಕ್ಸಿಬಿಲಿಟಿ ಬೇಕು ಅಲ್ವಾ ಏನು ಸೌಂದರ್ಯ ಬೇಕು ನಿಮಗೆ ಅಲ್ವಾ ಸೊ ಡೆಫಿನೆಟಾಗಿ ನಿಮ್ಮ ಬಲಿಗೆ ಬಲಿ ಬಲಿ ಬಳಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಎಲ್ಲೊಂದು ಕಡೆ ಈ ಲಕ್ಷ್ಮಿಯ ವಾಸ ನಿಮ್ಮ ಬಳಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಲಕ್ಸುರಿಯಾಗಿ ಕೆಲಸ ಮಾಡ್ತೀರ ಏನೇ ಮಾಡಿದ್ರು ಕೂಡ ಲಕ್ಸುರಿಯಾಗಿ ಮಾಡ್ಕೊಳ್ಬೇಕು ಏನೇ ಮಾಡಿದ್ರು ಕೂಡ ಅದು ಕಂಫರ್ಟ್ ಆಗಿರಬೇಕು ಏನೇ ಮಾಡಿದ್ರು ಫ್ಲೆಕ್ಸಿಬಲ್ ಆಗಿರಬೇಕು ಅಂಥ ಕೆಲಸ ಕಾರ್ಯಗಳನ್ನೇ ಮಾಡ್ಕೊಳ್ತೀರ ಅದರಲ್ಲಿ ಸಕ್ಸಸ್ ಕೂಡ ಆಗ್ತೀರಾ ಅಂಥ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕು ಆನಂತರ ಯಾವಾಗ ನೋಡಿದ್ರು ಕೂಡ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಲೂ ಜಗಳ ಇದಂತೂ ಖಂಡಿತ ಇದ್ದೇ ಇರ್ತದೆ ನಿಮಗೆ ನಂಬರ್ ಸಿಕ್ಸ್ ಡೈರೆಕ್ಟಾಗಿ ಬಂದಾಗ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಪ್ರಯಾಣ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಜಾಸ್ತಿ ಜಾಸ್ತಿ ಪ್ರಯಾಣ ಮಾಡ್ತೀರಾ ಒಂದು ಕಡೆ ನೀನೊಂದು ಕಡೆಗೆ ಹೋಗ್ತಾನೆ ಇರ್ತೀರ ಯಾವಾಗ ನೋಡಿದ್ರೂ ಪ್ರಯಾಣ ಬೇಕು ನಿಮಗೆ ಅಥವಾ ಗಾಡಿ ನಿಮ್ಮಲ್ಲಿ ಬಳಿ ಇರ್ತದೆ ಅದರ ಮುಖಾಂತರ ಕೂಡ ಪ್ರಯಾಣ ಮಾಡ್ತಾನೆ ಇರ್ತೀರ ದೂರ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಕೂಡ ನಂಬರ್ ಸಿಕ್ಸ್ನವ್ರಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನಾನು ಹೇಳೋದಾದ್ರೆ ನೀವೇನಾದರೂ ಈ ಮದುವೆಯಾಗದ ಸ್ತ್ರೀಯರು ಇರ್ತಾರೆ ಅಲ್ವಾ ಸೊ ನೋಡಿ ಇಲ್ಲಿ ಸ್ತ್ರೀಯರಲ್ಲಿ ಮೂರು ವಿಧ ಒಂದನೇ ಸಣ್ಣ ಮಕ್ಕಳಿರುವಾಗ ಬುಧ ಬುಧನಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅವರು ಸ್ವಲ್ಪ ದೊಡ್ಡವರಾಗ್ತಾರೆ ತರುಣಿಯರಾಗ್ತಾರೆ ಹಾಗಾದ್ರೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಆನಂತರ ಮದುವೆ ಆಗುತ್ತೆ ಆನಂತರ ಚಂದ್ರನಿಗೆ ಸಂಬಂಧಪಟ್ಟಂತೆ ಓಕೆ ನೀವು ಮೂರು ಕ್ಯಾಟಗರಿಯಲ್ಲಿ ನಮ್ಮ ಹೆಣ್ಣುಮಕ್ಕಳು ಇರ್ತಾರೆ ಓಕೆ ಸೊ ಅದರ ಜೊತೆಗೆ ಯಾವಾಗ ತರುಣಿಯರು ಇರ್ತಾರೆ ಅದು ಒಂದು ಶುಕ್ರ ಟೋಟಲಿ ಶುಕ್ರ ಸೊ ಅವರಿಗೆ ಏನಾದರೂ ನೀವು ತೊಂದರೆಯನ್ನು ಕ್ರಿಯೇಟ್ ಮಾಡಿದರೆ ನಿಮ್ಮ ಆರನೇ ನಂಬರ್ ಕೆಟ್ಟೋಗುತ್ತೆ ಆಗ ನಿಮಗೆ ಭಾಳ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ಖಂಡಿತ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಇದೆ ಈಗ ನೋಡಿ ಈಗ ನಮ್ಮ ಗೋಚಾರದ ಪ್ಲಾನೆಟ್ಸನ್ನು ನೋಡಿದಾಗ ಅಲ್ಲಿ ಶನಿ ಮತ್ತು ಸಾರಿ ಕುಜ ಮತ್ತು ರಾಹುವಿನ ಸಂಯೋಗ ಎಲ್ಲಿ ಕುಜ ಮತ್ತು ರಾಹುವಿನ ಸಂಯೋಗ ಉಂಟು ವೃಷಭರಾಶಿಯಲ್ಲಿ ಕುಜ ಮತ್ತೆ ರಾಹು ಕುಜ ಮತ್ತು ರಾಹುವಿನ ಸಂಧಿ ಆಗ್ತಾ ಉಂಟು ಈಗ ಅಲ್ವಾ ಈಗ ಕೃತಿಕಾ ನಕ್ಷತ್ರದಲ್ಲಿ ಕುಜ ಹೋಗ್ತಾ ಇದ್ದಾನೆ ಇನ್ನೇನು ಆತ ರೋಹಿಣಿ ನಕ್ಷತ್ರಕ್ಕೆ ಬಂದು ಆನಂತರ ಮೃಗಶರ ನಕ್ಷತ್ರಕ್ಕೆ ಬರುವಾಗ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು ಯಾಕಂದರೆ ವೃಷಭ ರಾಶಿ ಅಂದರೆ ಶುಕ್ರನ ರಾಶಿ ಶುಕ್ರನ ರಾಶಿಯಿಂದ ಶುಕ್ರ ಕೆಲಸ ಮಾಡಬೇಕು ಶುಕ್ರಲ್ಲಿದ್ದಾನೆ ಅಸ್ತನಾಗಿದ್ದಾನೆ ಈಗ ಶುಕ್ರ ಏಪ್ರಿಲ್ನವರೆಗೆ ಅಸ್ತ ಅಸ್ತವಾಗಿ ಇರ್ತಾನೆ ಅದರಿಂದಾಗಿ ಶುಕ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಅಂದರೆ ಇಂಡಿಕೇಷನ್ ಯಾವಾಗ ಈ ಕಾಂಬಿನೇಷನ್ ಹತ್ತಿರ ಹತ್ತಿರ ಆಗ್ತಾ ಬರ್ತದೆ ಅಲ್ವಾ ಈ ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಡಿಗ್ರಿ ವೈಸ್ ಹತ್ತಿರ ಹತ್ತಿರ ಆಗ್ತಾ ಬರ್ತದೆ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಆಗಿದೆ ರಿಲೇಟೆಡ್ ಟು ಶುಕ್ರ ಶುಕ್ರನಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಶುಕ್ರನ ನಂಬರ್ಸ್ ಯಾರಿಗೆ ಉಂಟು ಅವರು ಕೂಡ ಸಮಸ್ಯೆಯನ್ನು ಅನುಭವಿಸ್ಬೋದು ಅಂತ ಹೇಳ್ತೇನೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತರುಣಿಯರು ಯಾರಿರ್ತಾರೆ ಅಥವಾ ಯಂಗ್ ಸ್ಟಾರ್ಸ್ ಯಾರಿರ್ತಾರೆ ದಯವಿಟ್ಟು ಅವರ ಬಗ್ಗೆ ಸ್ವಲ್ಪ ಕೊಡಿ ಅಂತ ಹೇಳಿದೇನೆ ಅನ್ಯತಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಿಮಗೆ ಎಲ್ಲ ಕಡೆಯಿಂದ ಶುಕ್ರನ ಬಗ್ಗೆ ಕೇಳಲಿಕ್ಕೆ ಸಿಗುತ್ತೆ ಈಗ ಅದು ಚಿತ್ರರಂಗದವರಿಂದ ಆಗಿರ್ಬೋದು ಅಥವಾ ಬೇರೆ 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 ವಿಚಾರಗಳಾಗಿರ್ಬೋದು ಎಲ್ಲ ಶುಕ್ರನ ರಿಲೇಟೆಡ್ ಕೇಳಲಿಕ್ಕೆ ಸಿಗುವಂಥದ್ದು ಇನ್ನೂ ಸ್ವಲ್ಪ ದಿನಗಳ ಕಾಲ ನೋಡ್ಕೊಳ್ಬೇಕು ಇನ್ನೊಂದು ಮೂರು ತಿಂಗಳ ಕಾಲ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಶುಕ್ರನ ದಶ ಯಾರಿಗೆ ಶುಕ್ರ ಭುಕ್ತಿ ಯಾರಿಗೆ ನಡೀತಂಟು ಈ ನಂಬರ್ ಯಾರಿಗೆ ಉಂಟು ಆರು ಹದಿನೈದು ಇಪ್ಪತ್ನಾಲ್ಕು ನಂಬರ್ ಯಾರಿಗೆಲ್ಲ ಬಂದಿದೆ ಅವರೆಲ್ಲ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳಿದೆ ಅನ್ಯಾತ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಮೇತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಕೂಡ ನಿಮ್ಮ ಒಂದು ಬಾಡಿ ಸ್ಟ್ರೆಂಥನ್ನೇ ಆತ ನಿಲ್ ಮಾಡಬಲ್ಲ ಅಂತ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ ಸೊ ಅದಕ್ಕೆ ಕೂಡ ನೀವು ಜಾಗೃತರಾಗಿರಬೇಕು ಯಾವುದೇ ತಪ್ಪು ಕೆಲಸ ಕಾರ್ಯಗಳನ್ನು ಶುಕ್ರನ ರಿಲೇಟೆಡ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಈ ಸಮಯದಲ್ಲಿ ಅಲ್ವಾ ಮದುವೆ ಅಂತೂ ವರ್ಜೆ ಗೊತ್ತಿಲ್ಲ ಯಾರು ಹೇಗೆ ಮದುವೆ ಅಂತ ಬಟ್ ಅದು ಕೂಡ ಮಾಡ್ಕೊಂಡಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೋಡಿ ಅದು ನೋಡಿ ಪ್ಲಾನೆಟರಿ ಪೊಸಿಷನ್ ಏನೇ ಇದ್ರು ಕೂಡ ನೀವೇ ನಿಮ್ಮಲ್ಲಿ ಏನೇ ಬೇಕಾದರೂ ಇರಲಿ ನಿಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರಲಿ ಅಥವಾ ನಿಮ್ಮಲ್ಲಿ ಯಾವುದೇ ಸೌಂದರ್ಯ ಇರಲಿ ಟ್ಯಾಲೆಂಟ್ ಇರಲಿ ನಿಮ್ಮಲ್ಲಿ ಒಂದಷ್ಟು ವಿದ್ಯೆ ಇರಲಿ ಒಂದು ಅಷ್ಟು ಡಿಗ್ರಿಲೇ ಇಲ್ಲ ಬಟ್ ಪ್ಲಾನೆಟ್ರಿ ಪೊಸಿಷನ್ ಏನುಬಿಟ್ಟು ಅದೇ ರೀತಿ ಜೀವನ ಇರ್ತದೆ ಇರ್ತದಲ್ವ ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ ಬಟ್ ಅದರ ಕ್ರಿಯೇಟರ್ ನಾವೇ ಆಗಿರ್ತೇವೆ ನಾವೇ ಎಲ್ಲೊಂದು ಕಡೆ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ ನಾವೇ ಅನುಭವಿಸ್ತಾನೆ ಇರ್ತೇವೆ ಪ್ಲಾನೆಟ್ ಪ್ಲಾನೆಟ್ರಿ ಪೊಸಿಷನ್ ಏನು ತೋರಿಸಿ ಪ್ಲಾನೆಟರಿ ಪೊಸಿಷನ್ ಏನು ಮಾಡ್ತದೆ ಅದನ್ನು ತೋರಿಸ್ಕೊಡ್ತೀವಿ ಇಂಥ ಸಮಯದಲ್ಲಿ ಇಂಥ ಘಟನೆ ಘಟಿಸ್ಬೋದು ನೀನು ಮಾಡಿದ ಒಳ್ಳೆ ಕೆಲಸ ಉಂಟು ಒಳ್ಳೆ ಕಾರ್ಯ ಘಟಿಸ್ಬೋದು ಕೆಟ್ಟ ಕೆಲಸ ಉಂಟು ಕೆಟ್ಟ ಕಾರ್ಯ ಘಟಿಸ್ಬೋದು ಅದು ಎಷ್ಟರ ಮಟ್ಟಿಗೆ ಮಾಡಿದೆಯಾ ಒಳ್ಳೆ ಕಾರ್ಯ ಸೊ ತುಂಬ ದೊಡ್ಡ ಮಟ್ಟಿಗೆ ಆಗ್ಬೋದು ಅಥವಾ ಹೆಸರಾಳಾಗೋದಾದರೂ ಕೂಡ ತುಂಬ ದೊಡ್ಡ ಮಟ್ಟಿಗೆ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸ್ವಲ್ಪ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಗೊಂಡು ಯಾರಿಗೆಲ್ಲ ಮೊದಲೇ ಹೇಳ್ತೇನೆ ನಾನು ಯಾರಿಗೆಲ್ಲ ಶುಕ್ರದೇಶ ನಡಿತುಕೊಂಡು ಶುಕ್ರ ಭಕ್ತಿ ನಡೀತೊಂಡು ನಂಬರ್ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಬರ್ತಾ ಉಂಟು ಅವರೆಲ್ಲರೂ ಕೂಡ ಈಗ ಒಂದು ಮೂರು ತಿಂಗಳ ಕಾಲ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅನ್ಯಥಾ ಶುಕ್ರ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಯಾಕಂದರೆ ಶುಕ್ರನ ರಾಶಿ ಏನುಂಟು ಆ ರಾಶಿಯಲ್ಲಿ ಕುಜ ಮತ್ತು ರಾಹುನ ಈಗ ಕುಜ ಮತ್ತು ರಾಹುನ ಸಂಯೋಗ ಏನು ಅದು ಒಳ್ಳೆಯದಲ್ವಾ ಅಂಥದ್ದೇನು ಪ್ರಾಬ್ಲಮ್ ಅಲ್ಲ ಡೆಫಿನೆಟಾಗಿ ಈಗ ಯಾವುದೇ ಜಾತಕದಲ್ಲಿ ಈಗ ಶನಿ ಮತ್ತು ಕುಜ ಬಂದುಬಿಟ್ಟ ಅದು ಪ್ರಾಬ್ಲಮೆಟಿಕ್ ಅಲ್ಲ ಪ್ರಾಬ್ಲಮೆಟಿಕ್ ಅಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಹೈ ಎನರ್ಜಿ ಜನರೇಟ್ ಆಗುತ್ತೆ ಯಾಕಂದರೆ ಕುಜ ಏನು ಕುಜ ಬಂದು ಅಗ್ನಿ ಅದೇ ರೀತಿ ಶನಿ ಬಂದು ವಾಯು ಈ ಅಗ್ನಿ ಮತ್ತು ವಾಯು ಒಟ್ಟು ಸೇರಿಕೊಂಡಾಗ ಏನಾಗುತ್ತೆ ಅಲ್ಲಿ ಒಂದು ಅಂಗಾರಕ ಯೋಗ ಕ್ರಿಯೇಟ್ ಆಗುತ್ತೆ ಅಂಗಾರಕ ದೋಷ ಅಂತ ಹೇಳಬೇಕಾದ್ರೆ ಯೋಗ ಅಂತೇಳಿ ಪರವಾಗಿಲ್ಲ ಬಟ್ ಹೈ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿಪರೀತ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಆ ಎನರ್ಜಿ ಕ್ರಿಯೇಟ್ ಆದಾಗ ಆ ಮನೆಯ ಆಧಿಪತ್ಯ ಯಾರಿಗೊಂಡು ಅವರು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗ್ತಾರೆ ಆ ಸಮಯದಲ್ಲಿ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಟ್ ಬಾಕಿ ಏನು ಆತ ಮಾಡೋದಿಲ್ಲ ನಿಮ್ಮ ಜಾತಕದಲ್ಲಿ ಕುಜಾರಾಹು ಸಂಧಿ ಉಂಟಂದರೆ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಅಲ್ಲ ಕುಜರಾಹು ಇದ್ದಾಗ ಕೂಡ ಹಾಗೆಯೇ ಕುಜ ಬೆಂಕಿ ರಾಹು ಬಂದು ವಾಯು ಓಕೆ ಕುಜಾ ಮತ್ತು ರಾಹುವಿನ ಸಂಯೋಗ ಅಲ್ಲಿ ಕೂಡ ಅಂಗಾರಕ ದೋಷ ಓಕೆ ಸೊ ಇದೇನಾಗುತ್ತೆ ಶುಕ್ರನ ಎನರ್ಜಿ ಹೈ ಲೆವೆಲಲ್ಲಿ ಜನರೇಟ್ ಆಯಿತು ಅಲ್ಲಿ ಎಲ್ಲೊಂದು ಕಡೆ ಪರ್ಫಾರ್ಮೆನ್ಸ್ ಆಗುವುದೇ ಇಲ್ಲ ಆಗ ಸಮಯ ಆಗ ನಮಗೇನಾಗುತ್ತೆ ಎಲ್ಲೊಂದು ಕಡೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ಕುಜಾ ಮತ್ತು ರಾಹುವಿನ ಸಂಯೋಗ ಉಂಟು ಅಂತ ಇಟ್ಕೊಳ್ಳೋಣ ನಿಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ಕುಜ ಮತ್ತು ರಾಹುವಿನ ಸಂಯೋಗ ಉಂಟು ಐದನೇ ಮನೆ ಅಂದರೆ ನಿಮ್ಮ ಹೊಟ್ಟೆಗೆ ಸಂಬಂಧ ರೈಟ್ ತಾನೆ ಓಕೆನಾ ಸೊ ಈಗೇನಾಗುತ್ತೆ ಆ ಸಂಬಂಧದಲ್ಲಿ ನಿಮಗೆ ಎಲ್ಲೊಂದು ಕಡೆ ಕುಜನಿಗೆ ಬಲ ಬಂದುಬಿಡ್ತು ಅಂದರೆ ಕುಜ ದಶ ನಡೀತು ಅಥವಾ ನಿಮ್ಮ ರಾಹುಗೆ ಬಲ ಬಂದುಬಿಡ್ತು ರಾಹು ದಶ ನಡೀತು ಆ ಸಂದರ್ಭ ಬಲ ಬಂದ್ಬಿಟ್ಟು ಹಾಗೇನಾಗುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಫೈಬ್ರೈಡ್ ಆಗುವಂಥ ಸಾಧ್ಯತೆಗಳು ಗುಳ್ಳೆಗಳಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಯಾಕಂದರೆ ಅಗ್ನಿ ಆ ರೀತಿಯಾಗಿ ಪ್ರಜ್ವಲಿಸ್ತಾ ಉಂಟು ಆ ರೀತಿಯಾಗಿ ಅದು ಎನರ್ಜಿ ಕ್ರಿಯೇಟ್ ಆಗ್ತಾ ಉಂಟು ಅದರ ಮುಖಾಂತರ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆಗ ನಿಮಗೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಆಗ ನೀವು ತಂಪು ಮಾಡಬೇಕಾದಂಥ ಅನಿವಾರ್ಯತೆ ತೀರಾ ತೀರಾ ಜಾಸ್ತಿ ಹೊಟ್ಟೆಗೆ ತಂಪನ್ನು ತೆಗೆದುಕೊಳ್ಬೇಕು ನೀವು ಸೀಯಾಳ ಕುಡಿಬೇಕು ಅಥವಾ ಯಾವುದೇ ತಂಪು ವಸ್ತುಗಳನ್ನು ಸೇವಿಸಿದಾಗ ಆ ಐದನೇ ಮನೆಯಲ್ಲಿ ಬರತಕ್ಕಂತಹ ಸಮಸ್ಯೆ ನೋಡಿ ಬರೋದಿಲ್ಲ ನಿಮಗೆ ಡೆಫಿನೆಟ್ ಆಗಿ ಬರಲ್ಲ ಅದು ಕೂಲ್ ಆಗಿ ಹೋಗುತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಕ್ರಿಯೇಟ್ ಮಾಡಲ್ಲ ಇಲ್ಲಾಂದರೆ ಏನಾಗುತ್ತೆ ಐದನೇ ಮನೆಯಿಂದ ಏನೆಲ್ಲ ಸಮಸ್ಯೆ ಬರಬೇಕು ಅದೆಲ್ಲ ಕೂಡ ಸ್ವಲ್ಪ ದೊಡ್ಡ ಮಟ್ಟಿಗೆ ಬಲಿಗೆ ಸ್ಟಾರ್ಟ್ ಮಕ್ಕಳಿಂದ ವಿಪರೀತ ಇರಿಟೇಷನ್ ಕಿರಿಕಿರಿ ಗೊತ್ತಾಗುದಿಲ್ಲ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ದೋಕ ಆಗುತ್ತೆ ನಿಮಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಹೊಟ್ಟೆಯಲ್ಲಿ ಫೈಬ್ರಾಯ್ಡ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದ್ರೂ ಒಂದು ಸಮಸ್ಯೆಗಳು ಅಲ್ಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಹೊಟ್ಟೆಯನ್ನು ಇಟ್ಕೊಳ್ತೀರಾ ಆ ಸಮಸ್ಯೆನೇ ನಿವಾರಣೆ ಆಗುತ್ತೆ ನಿಮಗೆ ಸೊ ಈ ರೀತಿ ಟೆಕ್ನಿಕನ್ನು ಉಪಯೋಗ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಅದೇ ರೀತಿ ಈಗ ಏನು ಗೋಚರ

ಕುಜ ಮತ್ತೆ ರಾಹು ಹೋಗ್ತಾ ಇದ್ದಾರೆ ಕುಜ ಈಗ ಕೃತಿಕ ನಕ್ಷತ್ರ ಇಲ್ಲದೇ ಇನ್ನೇನು ರೋಹಿಣಿ ನಕ್ಷತ್ರಕ್ಕೆ ಅಂತ ಬಂದುಬಿಡ್ತಾನೆ ಆ ಸಂದರ್ಭದಲ್ಲಿ ನೋಡ್ಕೊಳ್ಬೇಕು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ರೈಟ್ ಓಕೆ ಒಂದು ಮೂರು ತಿಂಗಳೊಳಗೆ ಏನೆಲ್ಲ ಘಟನೆಗಳು ಘಟಿಸ್ತವೆ ಏನೆಲ್ಲ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ಎಲ್ಲ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ರೈಟ್ ಗೊತ್ತಾಯ್ತು ಹಾಗಾದರೆ ನಾನು ಹೇಳುವ ಪ್ರಕಾರ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮದು ಆಗು ಆಗಿ ಉಂಟು ಅಥವಾ ನಿಮಗೆ ರಾಹು ದಶ ಸಾರಿ ನಿಮಗೆ ಶುಕ್ರ ದಶ ನಡೀತೊಂಡು ಶುಕ್ರ ಭಕ್ತಿ ನಡಿತು ಬಿ ಕೇರ್ಫುಲ್ ಸ್ವಲ್ಪ ಕೇರ್ಫುಲ್ ಆಗಿ ಕೇರ್ಫುಲ್ ಆಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತೇಳಿ ಜಾಗ್ರತೆ ಮಾಡಬೇಕಷ್ಟೇ ಬೇರೆ ಏನು ಮಾಡಬೇಕಂತ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಯಾರಿಗೆಲ್ಲ ಜಾತಕದಲ್ಲಿ ಕುಜ ಸಂಧಿ ಆಲ್ರೆಡಿ ಇದೆ ಅವರೆಲ್ಲ ಸ್ವಲ್ಪ ಆ ಒಂದು ಆ ಭಾವಕ್ಕೆ ಸಂಬಂಧ ಈಗ ಐದನೇ ಭಾವಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ನೀವು ತಂಪ್ ಮಾಡಿಕೊಂಡಾಗ ಅದು ಖಂಡಿತ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅದೇ ಬೇರೆ ಬೇರೆ ಭಾವದಲ್ಲಿದ್ದಾಗ ಬೇರೆ ಬೇರೆ ರೀತಿಯ ಪರಿಹಾರಗಳನ್ನು ಅದಕ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಬಟ್ ಯಾವಾಗ ಕೆಲಸ ಮಾಡ್ತದೆ ಆದರೆ ದಶಾಭುಕ್ತಿ ತಿನ್ನಡಿವಾಗ ಅನ್ಯಥಾ ತೊಂದರೆ ಇಲ್ಲ ಅನ್ಯಥಾ ಅದು ಏನು ಕೂಡ ನಿಮಗೆ ಹಾರಿ ಬಂದು ನಿಮಗೇನು ತೊಂದರೆಯನ್ನು ಕೊಡೋದಿಲ್ಲ ಆದರೆ ದಶಾಭುಕ್ತಿ ತಿನ್ನಡುವಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನ ಡೆಫಿನೆಟ್ ಆಗಿ ಅದು ಕ್ರಿಯೇಟ್ ಮಾಡಬಲ್ಲದು ಸ್ವಲ್ಪ ಕೇರ್ ತಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರೋ ಓಕೆನಾ ನಾ ಈಗ ಆರನೇ ನಂಬರ್ ಗೊತ್ತಾಯ್ತು ನಿಮಗೆ ಆರನೇ ನಂಬರ್ ಹೇಗಪ್ಪ ಕೆಲಸ ಮಾಡ್ತದೆ ಸ್ವಲ್ಪ ಟ್ರಾವೆಲಿಂಗ್ ಮಾಡುವಂಥದ್ದು ತುಂಬ ಲಕ್ಸುರಿಯನ್ನು ಬಯಸುವಂಥದ್ದು ಆ ತುಂಬ ಚೆನ್ನಾಗಿರ್ತಾರೆ ಇಲ್ಲ ಅಂತ ಹೇಳಲ್ಲ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಇವರ ವೈವಾಹಿಕ ಜೀವನದಲ್ಲಿ ಇರಿಟೇಷನ್ ಇದ್ದೇ ಇರ್ತದೆ ಅವರಿಗೆ ಮತಭೇದಗಳು ಉಂಟಾಗ್ತವೆ ಜಗಳ ವೆ ಇಲ್ಲ ಅಂತ ಹೇಳಲ್ಲ ಇವರ ಬೆಡ್ರೂಮನ್ನು ತುಂಬ ಇವರ ಇವರು ಇರ ಬೆಡ್ರೂಮನ್ನು ತುಂಬ ಮೇಂಟೈನ್ ಮಾಡಿ ಇಟ್ಕೊಳ್ಬೇಕು ಅಲ್ವಾ ಇದು ಮೂರು ನಂಬರ್ಗೂ ಕೂಡ ಬೆಡ್ರೂಮ್ ಚೆನ್ನಾಗಿರಬೇಕಪ್ಪ ಒಂದು ವೇಳೆ ಬೆಡ್ ಹೋಗಿ ದೇವರ ಫೋಟೋ ಹಾಕೊಂಡ್ರಿ ದೇವರ ಮೂರ್ತಿಯನ್ನು ಇಟ್ಕೊಂಡ್ರಿ ಪೂಜೆ ಮಾಡಿದ್ವಿ ಸೋ ಖಂಡಿತ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಶುಕ್ರನ ಎನರ್ಜಿಗೆ ಗುರುವಿನ ಎನರ್ಜಿ ಕನೆಕ್ಟ್ ಆಗಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೆಡ್ರೂಮಲ್ಲಿ ನೀವು ಈ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಅದನ್ನು ಸ್ವಲ್ಪ ಗಮನ ಕೊಡಬೇಕಾಗಿದೆ ಕೆಲವರೆಲ್ಲ ತಿಜೋರಿ ಒಳಗಡೆ ಮೂರ್ತಿಗಳನ್ನು ಇಟ್ಕೊಂಡಿರ್ತಾರೆ ಸೊ ಇದು ಕೂಡ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಮಲಗೋ ಕೋಣೆಯಲ್ಲಿಂದ ಇಟ್ಕೊಳ್ಬೇಡಿ ಬೇರೆ ಅದಕ್ಕೆ ಅದಕ್ಕಂದೇ ಅದಕ್ಕೆಂದೇ ಒಂದು ಜಾಗ ಇರುತ್ತೆ ಆ ಜಾಗದ ಜಾಗ ಜಾಗದಲ್ಲಿ ಇಟ್ಕೊಂಡು ನೀವು ಖಂಡಿತ ಪೂಜೆ ಮಾಡ್ಬೋದು ತಪ್ಪಂತ ಖಂಡಿತ ಅಲ್ಲ ಓಕೆ ಆನಂತರ ಬೆಡ್ರೂಮನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆನಂತರ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರಬೇಕು ಎಲ್ಲವೂ ಕೂಡ ಶಿಸ್ತಿನಿಂದ ಶಿಸ್ತಿಗೆ ಒಳಪಟ್ಟಿರಬೇಕು ಅಂದರೆ ನಿಮ್ಮ ಬೆಡ್ರೂಮ್ ಚೆನ್ನಾಗಿ ಕೆಲಸ ಮಾಡ್ತೆ ಶುಕ್ರನ ಒಂದು ಆವಾಸ ಏನುಂಟು ಆ ಬೆಡ್ರೂಮಲ್ಲಿ ಇರ್ತದೆ ಆಗ ನಿಮಗೆ ಆ ಲೈಫಲ್ಲಿ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಸಂತೋಷದಾಯಕವಾಗಿ ಹೋಗುವಂಥ ಸಾಧ್ಯ ಸಾಧ್ಯತೆಗಳು ಈ ನಂಬರ್ಸ್ ಏನು ಅದು ಕೂಡ ಬಹಳ ಫೇವರಬಲ್ ಅದು ರಿಸಲ್ಟ್ ಕೊಡೋ ಸಾಧ್ಯತೆ ತೀರಾ ಜಾಸ್ತಿ ಸೊ ಮಾಡಿ ನೋಡಿ ಅಂತ ಹೇಳ್ತಾರೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೇಂಟೈನ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹೇಗಪ್ಪ ಕೆಲಸ ಮಾಡ್ತಾರೆ ತಾನೇ ಓಕೆ ಗೊತ್ತಾಗ್ಬಿಡ್ತೀವಿ ಈಗೇನು ಮಾಡೋಣ I <laughs> ನೆಕ್ಸ್ಟ್ ನಂಬರ್ ಫಿಫ್ಟೀನ್ ನಂಬರ್ ಫಿಫ್ಟೀನಲ್ಲಿ ನಂಬರ್ ಫಿಫ್ಟಿನಲ್ಲಿ ಏನು ನಂಬರ್ ಒಂದು ಉಂಟು ನಂಬರ್ ಐದು ಉಂಟು ರೈಟಾ ಸೊ ಇದು ಹೇಗೆ ಕೆಲಸ ಮಾಡಿದೆ ನೋಡಿ ನಂಬರ್ ಒಂದಿದ್ದಾಗ ನಾನು ಮೊದಲೇ ಹೇಳಿದ್ದೇನೆ ಅವರಿಗೆ ತಕ್ಕ ಮಟ್ಟಿಗೆ ಪಾರ್ಟ್ನರ್ಸ್ ಬೇಕು ಪಾರ್ಟ್ನರ್ಸ್ ಇಲ್ಲಾಂದರೆ ಅವರು ಮುಂದೆ ಹೋಗುವುದಿಲ್ಲ ಪಾರ್ಟ್ನರ್ಸ್ ಇದ್ರೇ ಮುಂದೆ ಹೋಗುವಂಥದ್ದು ಇವರಿಗೆಲ್ಲ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅವರು ಹೇಳಿದ ಕೆಲಸ ಮಾಡಲಿಕ್ಕೆ ಅಥವಾ ಅವರ ಅವರ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಅವರ ಒಂದು ವಿಚಾರಗಳನ್ನು ವಿಚಾರಧಾರೆಯನ್ನು ಹಂಚಿಕೊಳ್ಳಲಿಕ್ಕೆ ಅವರಿಗೆ ಪಾರ್ಟ್ನರ್ ಬೇಕೇ ಬೇಕು ರೈಟಾ ಸೊ ಆ ಪಾರ್ಟ್ನರನ್ನು ಅಂತೂ ಖಂಡಿತ ಇಟ್ಕೊಂಡಿರ್ತಾರೆ ನಂಬರ್ ಫಿಫ್ಟೀನ್ ಓಕೆ ಈ ಒಂದು ಶುಕ್ರನ ಅಂಕೆಯಲ್ಲಿ ನಂಬರ್ ಫಿಫ್ಟೀನ್ ಇಸ್ ಅ ಮೋಸ್ಟ್ ಫೇವರೇಬಲ್ ಅಂಕೆ ಓಕೆನಾ ತುಂಬಾ ಫೇವರಬಲ್ ಅಂಕೆ ನಂಬರ್ ಟ್ವೆಂಟಿ ಫೋರ್ ಸಮೇತ ಫೇವರೇಬಲ್ ಅಂಕಿ ಅಲ್ಲ ನಂಬರ್ ಫಿಫ್ಟೀನ್ ಇಸ್ ದ ಮೋಸ್ಟ್ ಫೇವರಬಲ್ ಅಂಗೆ ಯಾಕೆ ಅದಕ್ಕೆ ಕಾರಣ ಇರ್ತದೆ ಯಾಕೆ ಹಾಗೆ ಅಂತ ಯಾಕಂದರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧನ ಅಂಕೆ ಸೇರಿಯಲ್ಲಿ ಶುಕ್ರನ ಅಂಕೆ ಆಗಿರೋದು ಅದಕ್ಕೋಸ್ಕರ ತುಂಬ ಫೇವರಬಲ್ ಅಂಕೆ ಅಂದರೆ ನಂಬರ್ ಫಿಫ್ಟೀನ್ ಯಾರೆಲ್ಲ ನಂಬರ್ ಫಿಫ್ಟೀನಲ್ಲಿ ಜನಿಸಿದ್ರೆ ಖಂಡಿತ ನಿಮಗೆ ಒಂಥರ ಅದೃಷ್ಟವಂತರು ಅಂತ ಹೇಳ್ಬೋದು ಅಲ್ವಾ ರೈಟಾ ಸೊ ಅದರ ಜೊತೆಗೆ ನಿಮಗೆ ಸ್ವಲ್ಪ ಯಾರಾದರೂ ನಿಮಗೆ ಬೇಕು ಪಾರ್ಟ್ನರ್ ಬೇಕು ನಿಮ್ಮ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಜನ ಬೇಕು ಅದಂತೂ ಖಂಡಿತ ಬೇಕೇ ಬೇಕು ನಿಮಗೆ ಆನಂತರ ನಂಬರ್ ಫೈವ್ ಕೆಲಸ ಮಾಡ್ತಾ ಉಂಟು ಸೊ ನಂಬರ್ ಫೈವ್ ನಂಬರ್ ಫೈವ್ ಬಂದು ಬುಧನಿಗೆ ಸಂಬಂಧಪಟ್ಟಿದೆ ಲಾಭವನ್ನು ನೋಡ್ತೀರಿ ಅಂತ ಇಂಡಿಕೇಶನ್ ಅದು ತುಂಬ ಲಾಭವನ್ನು ನೋಡ್ತೀರಿ ಗುರು ಹಿರಿಯರು ಮಾಡಿಂಥದ್ದು ಆಸ್ತಿ ಪಾಸ್ತಿ ನೋಡಿ ಅದರ ಬಗ್ಗೆ ಗಮನ ಕೊಡ್ತೀರಿ ನೀವು ಲಾಭ ಬರೆದೇ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಲಾಭ ಬರೆದೇ ಯಾವುದೇ ರೀತಿಯಲ್ಲಿ ಕೂಡ ಮುಂದುವರಿದಿಲ್ಲ ಲಾಭ ಬೇಕು ಅಂದರೆ ಓಕೆ ಲಾಭ ಇಲ್ಲ ಯಾವುದು ಬೇಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಂಡಿತ ನಿರ್ಮಾಣ ಆಗಿರುತ್ತೆ ಆನಂತರ ಟೋಟಲ್ ಮಾಡಿದಾಗ ನಂಬರ್ ಸಿಕ್ಸ್ ನಂಬರ್ ಸಿಕ್ಸ್ನ ಆಟ್ರಿಬ್ಯೂಟ್ಸ್ನ ಮೊದಲೇ ಹೇಳಿದ್ದೇನೆ ಈ ಎಲ್ಲ ಅಟ್ರಿಬ್ಯೂಟ್ಸ್ ಅವರಲ್ಲಿ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬಟ್ ಈ ನಂಬರ್ ತುಂಬ ಫೇವರಬ್ಲ್ ಬಿಸ್ನೆಸ್ ಅಂತ ಈ ನಂಬರ್ ಬಹಳ ಫೇವರಬಲಿಗೆ ಕೆಲಸ ಮಾಡೋದು ನಂಬರ್ ಫಿಫ್ಟೀನ್ ಅಂತ ಏನು ಉಂಟು ಬಿಸ್ನೆಸ್ ಮಾಡಬೇಕಾದ್ರೆ ಬಹಳ ಫೇವರಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಡೆಫಿನೆಟಾಗಿ ಅದನ್ನು ನೀವು ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಖಂಡಿತವಾಗಿ ಫಾಲೋ ಮಾಡಿ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಬಟ್ ಜಾತಕವನ್ನು ತೋರಿಸದೆ ಯಾವುದನ್ನು ಫಾಲೋ ಮಾಡಲಿಕ್ಕೆ ಹೋಗ್ಬೇಡ ಯಾಕಂದರೆ ಜಾತಕದಲ್ಲಿ ದಶೆ ಹೇಗೆ ನಡೀತಾಂಟು ಭಕ್ತಿ ಹೇಗೆ ನಡೀತಾ ಅದೇ ರೀತಿ ನಿಮ್ಮ ಜೀವನದ ಆ ಒಂದು ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಈಗ ಒಂದು ದಶೆ ಚೆನ್ನಾಗಿದೆ ಅಂದಾಗ ಕೆಲವೊಮ್ಮೆ ಭಕ್ತಿ ಚೆನ್ನಾಗಿರಲ್ಲ ಓಕೆ ಕೆಲವೊಮ್ಮೆ ದಶೆ ಚೆನ್ನಾಗಿರಲ್ಲ ಭಕ್ತಿ ಚೆನ್ನಾಗಿರ್ತದೆ ಸೊ ಆಗ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಕಲಿಬೇಕಾದಂತಹ ಅನಿವಾರ್ಯತೆಗಳು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮಗೆ ಬುಧ ದಶೆ ಉಂಟು ಬುಧ ದಶೆಯಲ್ಲಿ ಚಂದ್ರ ಭುಕ್ತಿ ಬಂದುಬಿಡ್ತು ಸೊ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ ಅಲ್ವಾ ಯಾಕಂದರೆ ಬುಧ ಮತ್ತು ಚಂದ್ರನಿಗೆ ಮೊದಲೇ ಆಗಲ್ಲ ಆಗ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಮ್ಮೆ ಇರುತ್ತೆ ನಿಮಗೆ ನೀವು ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಅನ್ನು ಮಾಡಿಕೊಂಡು ಅದರ ಮುಖಾಂತರ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತೀವಿ ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೀನಿ ಇನ್ನೇನಾಗುತ್ತೆ ನಂಬರ್ ಫಿಫ್ಟೀನ್ ಬಂದಾಗ ಹೇಳ್ ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರ್ ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ನಾ ಮಂಜುನಾ ಅಂತ ಹೇಳಿ ಶುರತ್ಕಲ್ಲಿಂದ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಮಯ ಹೇಳಿ ಸರ್ ಬೆಳಗ್ಗೆ ಏಳು ಐವತ್ತೈದು ಹುಟ್ಟಿದಲ್ಲಿ ಸರ್ ತಾವು ಸುರತ್ ಕಲ್ಲಲ್ಲಿ ಹುಟ್ಟಿದ್ದು ಜ್ಯೇಷ್ಠ ನಕ್ಷತ್ರ ವೃಷಿಕ ರಾಶಿ ಶುಕ್ರ ಶುಕ್ರದಶೆ ಮುಗಿಯಿತು ಈಗ ಸೂರ್ಯ ದಶೆ ಸ್ಟಾರ್ಟ್ ಆಗುತ್ತಲ್ವಾ ಜಸ್ಟ್ ಸರ್ ಶುಕ್ರದೇಶ ಮುಗಿಯಿತು ಸೂರ್ಯದಶೆ ಸ್ಟಾರ್ಟ್ ಆಗುತ್ತೆ ಶುಕ್ರಾದಿತ್ಯ ಸಂಧಿ ಮಾಡ್ಲಿಕ್ಕೆ ಉಂಟಲ್ಲ ನಿಮಗೆ ಮಾಡಿದ್ದೀರಾ ಇಲ್ಲ ಸರ್ ಮಾಡಲಿಲ್ಲ ಮಾಡ್ಬೇಕು ಸರ್ ಅದು ಕಂಪಲ್ಸರಿ ಮಾಡ್ಬೇಕದನ್ನ ಇಲ್ಲಾಂದ್ರೆ ಹೊಡೆತ ಕೊಡ್ಬೋದು ನಿಮಗೆ ಓಕೆನಾ ಆಯ್ತು ಸರ್ ಅರ್ಥ ಮಾಡ್ಕೊಳ್ಳಿ ಶುಕ್ರದೇಶ ಏನಪ್ಪಾ ಆಯ್ತು ಶುಕ್ರದೇಶ್ ಶುಕ್ರದೇಶೆಯಲ್ಲಿ ಅನುಭವಿಸಿ ಆಯ್ತಲ್ವಾ ತುಂಬಾ ತೊಂದರೆ ಆಯ್ತಲ್ಲ ನಿಮಗೆ ಶುಕ್ರದೇಶೆಯಲ್ಲಿ ಪ್ರಾಬ್ಲಮೇ ಪ್ರಾಬ್ಲಮ್ ಅಲ್ವಾ ಅದು ಶುಕ್ರ ಶುಕ್ರದಶೆ ಹೌದು ಸರ್ ಆಯಿತು ಇಲ್ಲಿ ಏನಂದ್ರೆ ನಾನು ಏನ್ ಹೇಳ್ತೇನೆಂದ್ರೆ ನಿಮಗೆ ನೀವು ಕೆಲಸ ಮಾಡೋದಿಲ್ಲ ಸರ್ ಊರಲ್ಲಿ ಇರ್ತೀರಾ ಎಲ್ಲಾದ್ರೂ ಬೇರೆ ಕಡೆ ಹೋಗಿರ್ತೀರಾ ಇಲ್ಲ ಸರ್ ಊರಲ್ಲಿ ಸರ್ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್ ದಯವಿಟ್ಟು ವಿದೇಶಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಈಗ ಕೊರೋನದ ಸಮಯ ಬೇಕಾಗಿಲ್ಲ ಬಟ್ ಇನ್ನು ಕೂಡ ನಿಮಗೆ ಸೂರ್ಯ ದೇಶನೇ ನಡೆದು ಸೇಮ್ ರಿಸಲ್ಟ್ ಇರ್ತದೆ ಸರ್ ಹೇಗೆ ಶುಕ್ರ ದೇಶದಲ್ಲಿ ನೀವು ಅನುಭವಿಸ್ತೀರಿದ್ರೆ ಅದೇ ರೀತಿ ಹೇಗೆ ಶುಕ್ರ ದೇಶದಲ್ಲಿ ಆರೋಗ್ಯದ ವಿಚಾರ ಆಯಿತು ಹಣಕಾಸಿನ ವಿಚಾರ ಆಯಿತು ಮನೆ ವಿಚಾರ ಆಯಿತು ಎಲ್ಲದರಲ್ಲೂ ಸಮಸ್ಯೆ ಅನುಭವಿಸಿ ಆಯ್ತು ತಾನೇ ತುಂಬಾ ಸಫರ್ ಆಯ್ತು ಯಾಕಂದ್ರೆ ನಿಮ್ಗೆ ಎಲ್ಲೂ ರಿಸಲ್ಟ್ ಯಾಕೆ ರಿಸಲ್ಟ್ ಸಿಕ್ಕಿಲ್ಲ ಯಾಕಂದ್ರೆ ನೀವು ಊರಲ್ಲಿದ್ದೀರಿ ಅದಕ್ಕೋಸ್ಕರ ರಿಸಲ್ಟ್ ಸಿಕ್ಕಿಲ್ಲ ನಿಮಗೆ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಯಾತೋ ನೀವು ಬಾಂಬೆಗೆ ಹೊರಟೋಗಿ ಯಾತೋ ನೀವು ಬ್ಯಾಂಗ್ಳೂರಿಗೆ ಹೊರಟೋಗಿ ಯಾತೋ ನೀವು ವಿದೇಶಕ್ಕೆ ಹೊರಟೋಗಿ ದಯವಿಟ್ಟು ಹೊರಟೋಗಿ ಅಂತ ಹೇಳ್ತೇನೆ ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬರುತ್ತೆ ನೀವು ಹಿಂದಿರುಗಿ ನೋಡುವಂಥ ಪ್ರಮೇಯ ಬರೋದೇ ಇಲ್ಲ ನಿಮಗೆ ಚಾಲೆಂಜ್ ಬೇಕಾದ್ರೆ ನೋಡಿ ಹೋಗಿ ನೋಡಿ ಆ ಊರಲ್ಲಿದ್ರೆ ನೀವು ತಲೆಗಳಿಗೆ ಕಾಲ್ ಮೇಲೆ ಮಾಡಿ ನಿಮ್ಗೆ ಸಕ್ಸಸ್ ಬರೋದಿಲ್ಲ ನೀವ್ ಏನೇ ಮಾಡಿದ್ರೂ ಆಗೋದಿಲ್ಲ ಯಾವುದೇ ಕೆಲಸ ನಿಮ್ಗೆ ನಡೆಯೋದಿಲ್ಲ ತುಂಬಾನೇ ಇರಿಟೇಷನ್ ಆಗುತ್ತೆ ನಿಮ್ಮ ಜೊತೆಗಿದ್ದವ್ರೆ ನಿಮ್ಗೆ ಮೋಸ ಮಾಡಿಬಿಡ್ತಾರೆ ಮೋಸ ಆಲ್ರೆಡಿ ಹೋಗಿಬಿಟ್ಟಿದೀರಾ ತುಂಬಾ ಸಮಸ್ಯೆ ಆಗುತ್ತೆ ನಿಮ್ಗೆ ಅರ್ಥ ಆಯ್ತಾ ಸರ್ ಹಾಗಾದ್ರೆ ಏನ್ ಮಾಡ್ಬೇಕೀಗ ವಿದೇಶಕ್ಕೆ ಅಥವಾ ಮನೆಯಿಂದ ಒಂದು ಸಾವಿರ ಕಿಲೋಮೀಟರ್ ದೂರ ಹೋಗಲಿಕ್ಕೆ ಕೆಲಸ ಮಾಡಿ ದೂರ ಹೋಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏ ಅಲ್ಲಿ ನೀವು ರಾಜ್ಯ ನಡೆಸ್ತೀರಾ ಅಲ್ಲಿ ನಿಮ್ಮ ಬಿಸ್ನೆಸ್ ನಡೆಯುತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ಈಗ ನಿಮಗೆ ಸಮಯ ಸ್ಟಾರ್ಟ್ ಆಗಿಲ್ಲ ಅಂತ ಇಟ್ಕೊಳ್ತೀನಿ ನಾನು ಇನ್ನು ಮೂವತ್ತು ಬಂದ ನಂತರ ನೀವು ಆಟೋಮೆಟಿಕ್ಲಿ ನೀವೇನು ಮಾಡ್ತೀರಾ ವಿದೇಶಕ್ಕೆ ಹೊರಟೋಗ್ತೀರಾ ಅಥವಾ ನೀವು ಬಾಂಬೆಗಾದರೂ ಡೆಫಿನೆಟಾಗಿ ಹೋಗ್ತೀರಾ ಅಲ್ಲಿ ಹೋಗಿ ರಾಜ್ಯ ಮಾಡ್ತೀರಾ ಇಲ್ಲಿ ಅಲ್ಲ ಇಲ್ಲಿ ನಿಮ್ಮ ಕೆಲಸ ಅಲ್ಲ ಇಲ್ಲಿ ಕಷ್ಟಪಡಬೇಕಷ್ಟೇ ನಿಮ್ಮ ತಾಯಿ ಸಮೇತ ಕಷ್ಟಪಡ್ತಾ ಇದ್ದಾರೆ ನೀವು ಕಷ್ಟಪಡಬೇಕಷ್ಟೇ ಬೇರೆ ಏನಿಲ್ಲ ಒಳ್ಳೆಯದಾಗಲಿ ಸರ್ ಓಕೆನಾ ಏನು ಮಾಡುದು ಬೇಡ ನಾನು ಹೇಳಿದಾನೆ ಫಾಲೋ ಮಾಡಿ ಅಷ್ಟೇ ಸಾಕು ಗೆದ್ದಿಲ್ಲ ಅಂದ್ರೆ ನನ್ಗೆ ಬಂದು ಹೇಳಿ ಏ ವಿಜಯರಾಜ್ ನೀವು ಹೇಳಿದಿರಾ ನಾನು ಹೋದೆ ಅಲ್ಲಿ ಸೋತು ಹೋದೆ ಚಾನ್ಸ್ ಇಲ್ಲ ಅಂತ ಹೇಳ್ತೇನೆ ಓಕೆನಾ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಸೊ ಕೆಲವು ಜಾತಕ ಹಾಗೆಯೇ ಅವರು ಊರಿನಲ್ಲಿ ಸ್ಯಾಟಿಸ್ಫೈಡ್ ಕೊಡೋದಿಲ್ಲ ಅದಕ್ಕೆ ವಿದೇಶನೇ ಬೇಕು ಅಥವಾ ಒಂದು ಸಾವಿರ ಕಿಲೋಮೀಟ್ರ್ ಅದು ಜಾಸ್ತಿ ಹೋಗಿ ಕೆಲವು ಜಾತಕ ಆಗಿರ್ತದೆ ಅವರಿಗೆ ಊರೇ ಬೇಕು ಆಗೋದಿಲ್ಲ ಬೇರೆ ಕಡೆ ಹೋಗೋ ಈಗ ನನ್ನ ಜಾತಕ ನನ್ನ ಜಾತಕ ನನಗೆ ಊರೇ ಬೇಕು ನಾನು ಎಲ್ಲಿ ಹೋದ್ರೂ ಕೂಡ ಸಕ್ಸಸ್ ಆಗೋಲ್ಲ ಊರಲ್ಲಿದ್ದರೆ ಸಕ್ಸಸ್ ಅಂತ ಪರಿಸಿ ಏನು ಮಾಡ್ತೀರಾ ಈಗ ಸೊ ಹಾಗೆ ಹಾಗೆ ಆ ಜಾತಕ ತೋರಿಸ್ಕೊಡ್ತದೆ ನೀವು ಎಲ್ಲಿ ಹೋದರೆ ಸಕ್ಸಸ್ ಆಗ್ತೀರಾ ಏನಾಗ್ತೀರಾ ಏನಾಗಲ್ಲ ಎಲ್ಲವೂ ಕೂಡ ಅದರ ಮುಖ ಅಂತ ಬರಲಿಕ್ಕೆ ಸ್ಟಾರ್ಟ್ ಅದಕ್ಕೆ ಏನು ಹೇಳೋದು ಜಾತಕವನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕು ಏನು ಮಾಡ್ತೀರಾ ಏನು ಮಾಡಲ್ಲ ಅಂತ ಓಕೆನಾ ಕೆಲವೊಮ್ಮೆ ಆಗೋದಿಲ್ಲ ನೋಡಿ ಆ ಥಾಟ್ಸ್ ಬರುತ್ತೆ ನಾನು ಬರೋದಿಲ್ಲ ಅಂತ ಹೇಳಲ್ಲ ಆ ಸಮಯ ಬಂದಾಗ ಥಾಟ್ಸ್ ಬರುತ್ತೆ ಈಗ ಅವ್ರಿಗೆ ಏನಾಗುತ್ತೆ ಈಗ ಅವರಿಗೆ ಟ್ವೆಂಟಿ ಎಸ್ ನಡೀತವ್ ಅದಕ್ಕೆ ಥಾಟ್ಸ್ ಬಂದಿಲ್ಲ ಈಗ ಮೂವತ್ತು ಬಂದ ಥಾಟ್ಸ್ ಬರುತ್ತೆ ನೋಡಿ ಅವ್ರು ಗೆದ್ದೇ ಗೆಲ್ತಾರೆ ಮಂಜುನಾಥ್ ಓಕೆ ನಂಬರ್ ಫಿಫ್ಟೀನ್ ಹೇಗಪ್ಪ ಕೆಲಸ ಮಾಡ್ತೀವಿ ಅಲ್ವಾ ನಂಬರ್ ಫಿಫ್ಟೀನ್ ಬಂದು ಸ್ವಲ್ಪ ಕಂಫರ್ಟೇಬಲಿ ಜಾಸ್ತಿ ಬೇಕು ಲಾಭ ಜಾಸ್ತಿ ಬೇಕು ಲಾಭ ಇದ್ರೇ ಕೆಲಸ ಅನ್ಯತೆ ಕೆಲಸ ಮಾಡಲ್ಲ ಪ್ರಯಾಣ ಮಾಡ್ತಾರೆ ಲಕ್ಸುರಿ ಇರ್ತದೆ ಎಲ್ಲವೂ ಕೂಡ ಫಾಲೋ ಮಾಡಿರ್ತಾರೆ ಪರವಾಗಿಲ್ಲ ಇವರ ಜಾತಕ ತುಂಬ ಚೆನ್ನಾಗಿದೆ ಶುಕ್ರನ ಪೊಸಿಷನ್ ಚೆನ್ನಾಗಿದೆ ಓಕೆ ನೋ ಪ್ರಾಬ್ಲಮ್ ಎಲ್ಲ ರೀತಿಯಲ್ಲಿ ಕೂಡ ಕಂಫರ್ಟ್ ಆದನ ನಡೆಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ ಬಟ್ ಬ್ಲೈಂಡ್ ಆಗಿ ಯಾವುದೇ ಕಾರಣಕ್ಕೂ ನಂಬರ್ ಸಿಕ್ಸನ್ನು ಫಾಲೋ ಮಾಡಬೇಡಿ ಇಪ್ಪ ದಯವಿಟ್ಟು ಆಗುದಿಲ್ಲ ಅಂತ ಹೇಳಿದ್ರೆ ಸುಮ್ ಸುಮ್ಮನೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ರೈಟ್ ತಾನೇ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನಿಮ್ಮ ಜಾತಕ ಸಾರಿ ನಿಮ್ಮ ಫೋನ್ ನಂಬರಲ್ಲಿ ಎಲ್ಲೊಂದು ಕಡೆ ಸಿಕ್ಸ್ 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 ಬೇಕು ಅಂತ ಜಾಸ್ತಿನೇ ನಂಬರನ್ನು ಇಟ್ಕೊಳ್ತೀರಾ ಓಕೆನಾ ಈಗ ಏನಾಯಿತು ಗೊತ್ತಾ ಏನಾಗುತ್ತೆ ನಿಮ್ಮ ಆರನೇ ಮನೆ ಆಕ್ಟಿವೇಟ್ ಆಯ್ತು ಈಗ ಓಕೆನಾ ನಿಮ್ಮ ಸಿಕ್ಸ್ ಹೌಸ್ ಆಕ್ಟಿವೇಟ್ ಆಯಿತು ಈಗ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಹಣಕಾಸು ಆರೋಗ್ಯ ಶತ್ರುಪಾದೆ ಎಲ್ಲ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಏನು ಮಾಡ್ತೀರ ಈಗ ಸಿಕ್ಸ್ ಸಿಕ್ಸ್ ನಂಬರ್ ಇಟ್ಕೊಂಡಲ್ಲವಾ ಅದೊಂದು ಹುಚ್ಚು ಸಿಕ್ಸ್ 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 ಕೆಲವರೆಲ್ಲ ಜೀರೋ ಜೀರೋ ಇಟ್ಕೊಂಡೆ ಜೀರೋ 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 ಏ ಜೀರೋ ಜೀರೋ ಇಟ್ಕೊಂಡು ಆಗುತ್ತೆ ಅಲ್ಲಿ ಎಲ್ಲಿ ಎಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಗೆ ಬಂದು ನಿಲ್ತೀರಾ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಗೆ ಬಂದು ನಿಲ್ತೀರಾ ಈಗ ಎಲ್ಲಿ ಸಕ್ಸಸ್ ಆಗುತ್ತೆ ನಿಮಗೆ ಅದಕ್ಕೆ ಅದೆಲ್ಲ ಏನು ಅತಿರೇಕ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ ಚೆನ್ನಾಗಿರಲ್ಲ ಅಲ್ಲೋ ನಿಮಗೆ ಏನು ಬೇಕು ಅದನ್ನೇ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸುಮ್ಮ ಸುಮ್ಮನೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸಕ್ಸಸ್ ಆಗಲ್ಲ ಹಾಂ ಬಟ್ ಆಗಿ ನೋಡ್ತಾ ಇದ್ದೀನಿ ನಾನು ಸಿಕ್ಸ್ ಸಿಕ್ಸ್ ನಂಬರ್ ಇಟ್ಕೊಂಡಿದ್ದೀನಪ್ಪ ನನಗೆ ತುಂಬ ಸಕ್ಸಸ್ ಬರ್ತಾ ಉಂಟು ಓಕೆ ನೋ ಪ್ರಾಬ್ಲಮ್ ನೀವು ಅದರಲ್ಲಿ ಮುಂದುವರಿದ್ರಿ ಯಾರು ಕೂಡ ಅಡ್ಡಿ ಬರಲ್ಲ ಓಕೆನಾ ಅದು ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ಅದು ವಿಷಯ ಬೇರೆ ಅಂತ ಹೇಳ್ತೇನೆ ರೈಟಾ ಬಟ್ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಯಾವುದೇ ನಂಬರ್ ಅಲ್ಲಿ ರಿಪೀಟ್ ಆಗ್ತಾ ಉಂಟು ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಭಾವ ಅಲ್ಲಿ ಕೆಲಸ ಮಾಡ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ರೈಟ್ ತಾನೆ ಓಕೆ ಈಗ ನಂಬರ್ ಏಯ್ಟ್ 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 ಅಂತ ಬಂದುಬಿಡ್ತು ಓಕೆನಾ ನಂಬರ್ ಏಯ್ಟೆ ಎಂಟನೇ ಭಾವ ಹಾಗಾದ್ರೆ ಅದೇ ಎಂಟನೇ ಭಾವದ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ಯಾವ ನಂಬರಪ್ಪ ನಾನು ಇಟ್ಕೊಳ್ಬೇಕು ರೈಟಾ ನಾನು ಹೇಳಿದೆ ಬೈ ಡಿಫಾಲ್ಟ್ ನಿಮಗೆ ಬಂದಿರ್ತದೆ ಆ ನಂಬರ್ ಅದನ್ನು ಇಟ್ಕೊಳ್ಳಿ ಚೇಂಜ್ ಮಾಡುವಂಥ ಆಗುತ್ತೆ ಯಾಕಂದರೆ ಬೈ ಡಿಫಾಲ್ಟ್ ನಿಮ್ಮ ಮೂರನೇ ಮನೆಗೆ ಸಂಬಂಧಪಟ್ಟಂತೆ ಆ ನಂಬರಲ್ಲಿ ಕೆಲಸ ಮಾಡುತ್ತೆ ಥರ್ಡ್ ಹೌಸ್ ಅಂದರೆ ನಿಮ್ಮ ಕಮ್ಯುನಿಕೇಶನ್ ಆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟದಲ್ಲಿ ಆ ನಂಬರ್ ವರ್ಕ್ ಆಗುತ್ತೆ ಅದರ ಮುಖಾಂತರ ನೀವು ಕೆಲಸ ಮಾಡೋ ಏನು ಸಮಸ್ಯೆ ಇಲ್ಲ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಹಲೋ Nama saman? Hello sir, Hello sir ɗan rani. Halo, Namaste ma? ಸೊ ಗೊತ್ತಾಯಿತು ನಿಮಗೆ ನಂಬರ್ ಫಿಫ್ಟೀನ್ ರೈಟಾ ನಂಬರ್ ಫಿಫ್ಟೀನ್ ಕೂಡ ಗೊತ್ತಾಯಿತು ಸೊ ಇದು ನೋಡಿ ಯಾವುದೇ ಫೋನ್ ನಂಬರ್ ತಗೊಳ್ಬೇಕಾದ್ರೆ ಅತಿರೇಕ ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ ಅತಿರೇಕ ಬೇಕಾಗಿಲ್ಲ ಯಾರೋ ಹೇಳಿದ್ರು ನಂಬರ್ ಸಿಕ್ಸ್ ಒಳ್ಳೆಯದು ಸಿಕ್ಸ್ 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 ಅಂತ ಇಟ್ಕೊಂಡು ಹೋಯ್ತು ನಿಮ್ಮ ಆರನೇ ಭಾವ ಈಗ ಅನುಭವಿಸಿ ಈಗ ಓಕೆನಾ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ತುಂಬ ಸುಲಭ ಅಂತ ಅಲ್ಲ ಜೀರೋ 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 ತಗೊಂಡ್ಬಿಟ್ರಿ ಅಲ್ಲಿ ಎಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಬಂದು ನಿಂತ್ಕೊಂಡು ಬಿಡಿರಿ ಏಟ್ ಏಯ್ಟ್ ಏಟ್ ಏಯ್ಟ್ ಎಂಟನೇ ಮನೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಬಟ್ ಒನ್ ಥಿಂಗ್ ಓಕೆನಾ ಈಗ ಆರು 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 ಅಂತ ಇಟ್ಕೊಂಡಿರಿ ಅಂದ ಇಟ್ಕೊಳ್ಳೋಣ ಶುಕ್ರ ಚೆನ್ನಾಗಿದೆ ಅನ್ನೋದಕ್ಕೆ ಕೆಲಸ ಕೂಡ ಮಾಡ್ಬೋದು ಇಲ್ಲ ಅಂತ ಅದಕ್ಕೆ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಅಂತ ಹೇಳಿದ್ರು ನಿಮ್ಮಲ್ಲಿ ಆ ಪ್ರಾಕ್ಟಿಕಲ್ ಅಂತ ನಾಲೆಜ್ ಇದ್ದಾಗ ಅಲ್ಲ ನಾನು ಈ ನಂಬರಿ ಇಟ್ಕೊಂಡಿದ್ದೇನೆ ನಾನು ಸಕ್ಸಸ್ ಆಗಿದೆ ನಾನು ಪ್ರಾಕ್ಟಿಕಲ್ ನಾಲೆಜ್ ಇದೆ ಓಕೆ ನೋ ಪ್ರಾಬ್ಲಮ್ ಆಗ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಬಟ್ ಬೇರೆಯವರು ಹೇಳ್ತಾರೆ ಅಂದ್ರೆ ಆಗಿ ಏನೋ ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ ಬೇರೆ ಹೇಳ್ತಾ ಇದ್ದಾರೆ ಸಂಖ್ಯಾಶಾಸ್ತ್ರಜ್ಞ ಅವ್ರು ಹೇಳ್ತಾ ಇದ್ದಾನೆ ಆ ನಂಬರ್ ಇಟ್ಕೊಳ್ಳಿ ಆಗುವಂತದ್ದಲ್ಲ ಯಾಕಂದ್ರೆ ಅಲ್ಲಿ ಏನು ಪೊಸಿಷನ್ ಬರ್ತದೆ ನಿಮಗೂ ಕೂಡ ಗೊತ್ತಿರಲ್ಲ ಸಂಖ್ಯಾಶಾಸ್ತ್ರಜ್ಞನೇ ಗೊತ್ತಿರಲ್ಲ ಅಥವಾ ನಾನೇ ಆದರೂ ನನಗೂ ಗೊತ್ತಿರಲ್ಲ ಅದು ನೀವು ಪ್ರಾಕ್ಟಿಕಲ್ ಆಗಿ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದಕ್ಕೇನು ಹೇಳೋದು ದಶಾಭುಕ್ತಿಯನ್ನು ನೋಡಿಕೊಳ್ಳಿ ದಶಾಭುಕ್ತಿಯನ್ನು ನೋಡಿಕೊಂಡು ಯಾವ ದಶೆ ಬಂದಾಗ ನಿಮಗೆ ಒಳ್ಳೆಯದಾಗಿದೆ ಅಥವಾ ಯಾವ ಭಕ್ತಿ ಬಂದಾಗ ನಿಮಗೆ ಒಳ್ಳೆಯದಾಗಿದೆ ಯಾವ ಪ್ಲಾನೆಟ್ಸ್ನ ಭಕ್ತಿ ಬಂದಾಗ ನೀವು ಒಂಥರ ಸ್ಟೆಪ್ ಮೇಲೆ ಹೋಗಿದ್ದೀರಾ ಅಲ್ಲಿ ಸಕ್ಸಸ್ ಅನ್ನು ಕಂಡಿದ್ದೀರಾ ಅಲ್ಲಿ ವಿಪರೀತ ರೀತಿಯಲ್ಲಿ ಒಂದು ಒಳ್ಳೆ ಜೀವನ ನಡೆಸಿರಾ ಹಾಗಾದ್ರೆ ಆ ಪ್ಲಾನೆಟ್ಸ್ ಉಂಟು ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅಂತ ಇಂಡಿಕೇಶನ್ ಅದು ಆಗ ಆ ಪ್ಲಾನೆಟ್ಸ್ ನಂಬರ್ ಅನ್ನು ನೀವೇನಾದ್ರೂ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಾರೆ ಗಣೇಶ್ ಅಂತ ಹೇಳಿ ಮಂಗಳೂರಿಂದ ತಿಳ್ಕೊಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ

ಹೌದು ಏನು ದಶನೆ ನಡೀತಾ ಉಂಟು ಶನಿ ದಶೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ದಶೆ ನಡೀತಾನೆ ಓಕೆನಾ ಶನಿ ಏನು ಮಾಡ್ತಾನಪ್ಪ ಶನಿ ಬಂದು ಅಷ್ಟಮಾಧಿಪತಿ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಯಾರು ಶನಿ ಬಂದು ಜಾತಕಕ್ಕೆ ಅಷ್ಟಮಾಧಿಪತಿ ಕೂಡ ಆತನೇ ಆ ನಂತರ ಆತ ಭಾಗ್ಯಾಧಿಪತಿ ಕೂಡ ಆತನೇ ಓಕೆನಾ ಆತ ಏನು ಮಾಡ್ತಾನೆ ಆತ ನಿಮಗೆ ಒಳ್ಳೇದು ಮಾಡ್ತಾನಪ್ಪ ನನ್ನ ಲಗ ಇಲ್ಲ ಅಂತ ಹೇಳ್ತಾನೆ ಯಾಕಂದರೆ ಶನಿ ವಕ್ರಿಯಾಗಿ ಬಿಟ್ಟಿದ್ದಾನೆ ಉಚ್ಚ ಉಚ್ಚ ಸ್ಟೇಜಲ್ಲಿ ಇದ್ದಾನೆ ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಶನಿ ಎಲ್ಲೋ ಒಂದು ಕಡೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಹ ಸರಿ ಕೆಲಸ ಎಲ್ಲ ಸರಿ ಆಗ್ತಿಲ್ಲ ಅದಕ್ಕೆ ಅದೇ ಹೇಳಿದಲ್ವಾ ಈಗ ಕೆಲಸ ಸರಿಯಾಗುದಿಲ್ಲ ಏನು ಇಲ್ಲಿ ನೋಡಿ ಇಲ್ಲಿ ಮ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಜಸ್ಟ್ ವೆಯ್ಟ್ ಓಕೆ ನೀವು ಪ್ರಶ್ನಾಕಾಲದಲ್ಲಿ ಪ್ರಶ್ನಾಕಾಲದಲ್ಲಿ ಯಾರು ಬಂದಿದ್ದಾರೆ ಪ್ರಶ್ನಾಕಾಲದಲ್ಲಿ ಶುಕ್ರ ಬಂದಿದ್ದಾನೆ ಶುಕ್ರ ಏನು ಮಾಡ್ತಾನೆ ಚಂದ್ರನ ಜೊತೆ ಕಾಂಬಿನೇಷನ್ ರಾಹು ಜೊತೆ ಕಾಂಬಿನೇಷನ್ ನೇರವಾಗಿ ಗುರುವನ್ನು ನೋಡ್ತಾ ಇದ್ದಾನೆ ಓಕೆ ಗುರು ಬಂದು ಅಷ್ಟಮ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಸರ್ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ರೋಗ ಋಣ ರಿಪು ಗೊತ್ತಾಗುತ್ತೆ ರೋಗ ಋಣ ಶತ್ರು ಬಾಧೆ ಕೂಡ ಇರ್ತದೆ ಹಣಕಾಸಿನ ಸಮಸ್ಯೆ ಇರ್ತದೆ ಅಂದರೆ ಸಾಲದ ಬಾಧೆ ಇರ್ತದೆ ನಿಮಗೆ ಆನಂತರ ಆರೋಗ್ಯದ ಸಮಸ್ಯೆ ಇರ್ತದೆ ಈ ಮೂರು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಈ ಪಾಲಿಗೆ ಅಂತೂ ಖಂಡಿತ ಉಂಟು ಸರ್ ಅರ್ಥ ಇದೆ ನಿಮಗೆ ಸರಿ ಸರ್ ಮಾತಾಡಿ ಸರ್ ಜೋರಾಗಿ ಓಕೆ ಓಕೆ ಪರಿಹಾರ ಎಂತ ಸರೇ ಒಂದು ಒಂದು ಸ್ಟ್ರೆಂತ್ ಬೇಕು ನಿಮ್ಮಲ್ಲಿ ಏನು ಬೇಕು ನಿಮ್ಮಲ್ಲಿ ಮಾತಾಡಬೇಕಾದ್ರೆ ಹೇಗೆ ನೀವು ಗಣೇಶ್ ಅಂತ ಹೆಸರೇ ಗಣೇಶ್ ಉಂಟು ಒಂದು ಸ್ಟ್ರೆಂತ್ ಬೇಕು ಆ ಮಾತಾಡ್ಬೇಕು ಮಾತಾಡಬೇಕು ನಂಗೆ ನನಗೆ ಆಗುತ್ತೆ ಇಲ್ಲಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ರೈಟ್ ಸುಮ್ಮನೆ ಏನು ಮಾಡಬೇಕು ಏನು ಅಲ್ವಾ ಅದು ಇಂಟ್ರೆಸ್ಟ್ ಹೋಗು ಸರ್ ಅರ್ಥ ಆಯ್ತಾ ಓಕೆ ಓಕೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಾಗುತ್ತೆ ಅಂತ ಈ ಜಾತಕ ಹಾಗೇನು ಉಂಟು ಏನಾಗುತ್ತೆ ಇದರಲ್ಲಿ ನೋಡಿ ಸರ್ ಒಂದೇದಾಗ ಹೇಳಿ ನಿಮಗೆ ಮದುವೆ ಆಯಿತಾ ಸರ್ ನಿಮಗೆ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಮದುವೆ ವಿಚಾರದಲ್ಲಿ ಸಮಯ ಸಮಸ್ಯೆ ಅನುಭವಿಸ್ತೀರಾ ನೀವು ಸರ್ ಇಲ್ಲಿ ಸಪ್ತಮದ ಭಾವ ತುಂಬನೇ ನಿಮಗೆ ಎಫೆಕ್ಟ್ ಕೊಡ್ತಾ ಉಂಟು ಸರ್ ಸ್ವಲ್ಪ ಜಾಗ್ರತೆ ಮಾಡಿ ತುಂಬ ಚೆನ್ನಾಗಿರ್ತೀರ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಖಂಡಿತ ನಿಮಗೆ ಇಲ್ಲಿ ಇಲ್ಲೇನಾಗುತ್ತೆ ನಿಮಗೆ ಎಲ್ಲೊಂದ್ ಕಡೆ ಕುಜಾ ಮತ್ತು ಸೂರ್ಯ ಹನ್ನೆರಡನೇ ಮನೇಲಿ ಇದ್ದುಕೊಂಡು ಆರನೇ ಮನೆಗೆ ಎಫೆಕ್ಟನ್ನು ಕೊಡ್ತಾ ಇದ್ರೆ ಅದರ ಮುಖಾಂತರ ನಿಮಗೆ ಆ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಉಂಟು ನಿಮ್ಗೆ ಯಾಕಂದರೆ ಎಲ್ಲೊಂದು ಕಡೆ ಏನು ಹೇಳ್ತಾರೆ ಒಂದು ಸ್ಟೇಜ್ ಏನು ಬೇಕು ಇಷ್ಟಾರಿ ಕೂಡ ನಿಮಗೆ ಸಿಕ್ಕಿದ್ದಿಲ್ಲ ಅಂತ ಹೇಳ್ತೇನೆ ಎಲ್ಲ ಕಡೆ ಕೂಡ ಸಮಸ್ಯೆಯನ್ನು ಅನುಭವಿಸ್ತಿದ್ರ ಜೊತೆಗೆ ಏನು ಮಾಡಿ ಅಂದರೆ ನೀವೇನು ಮಾಡಬೇಕು ಸ್ವಲ್ಪ ತೊಗರಿಬೇಳೆ ಬೆಳೆ ಗೊತ್ತಾ ಸರ್ ತೊಗೊರಿಬೇಳೆ ಒಂದು ಒಂದು ತೊಗರಿ ತೊಗರಿಬೇಳ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿಮ್ಮ ಪತ್ನಿಗೆ ಹೇಳಿ ಸರ್ ಓಕೆನಾ ಓಕೆ ಅದನ್ನು ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಎಷ್ಟು ಫೋರ್ಟಿ ಏಟ್ ಡೇಸ್ ಮಾಡ್ಕೊಳ್ಳಿ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಸರ್ ಇದನ್ನೇನು ಮಾಡಬೇಕು ಕಂಟಿನ್ಯೂ ಮಾಡ್ಕೊಳ್ಳಿ ಇದನ್ನು ಕಂಟಿನ್ಯೂ ಮಾಡಿಕೊಂಡಾಗ ಫೋರ್ಟಿ ಏಯ್ಟ್ ಡೇಸ್ ಕಂಟಿನ್ಯೂ ಮಾಡ್ಕೊಂಡಾಗ ಆಗಿ ನಿಮಗೆ ಆ ಕೆಲಸದಲ್ಲಿ ಬಂದಂಥ ಸಮಸ್ಯೆಗಳು ಪಾರ್ಟ್ನರ್ಶಿಪ್ಪಲ್ಲಿ ಬಂದಂಥ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಒಂದಂತೂ ನೆನಪಿಟ್ಕೊಳ್ಳಿ ನೋಡಿ ಮನೆ ಹತ್ತಿರ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಸ್ವಲ್ಪ ದೂರ ಹೋದಾಗ ಸ್ವಲ್ಪ ಟ್ರಾವೆಲಿಂಗ್ ಮಾಡಿದಾಗ ಸ್ವಲ್ಪ ಲಾಭ ಜಾಸ್ತಿ ಅಂತ ಇಂಡಿಕೇಷನ್ ಉಂಟು ಸರ್ ಇಲ್ಲಿ ಏನಾಗುತ್ತೆ ಅಂದರೆ ಜಾತಕ ಏನು ಹೇಳ್ತಾ ಉಂಟು ಎಷ್ಟು ಲಾಭ ಬರುತ್ತೋ ಅಷ್ಟು ಖರ್ಚಾಗುತ್ತೆ ಯಾಕೆ ಖರ್ಚಾಗುತ್ತೆ ಯಾತೋ ಆರೋಗ್ಯಕ್ಕೆ ಯಾತೋ ನಿಮ್ಮ ಲೋನ್ ಕಟ್ಟಲಿಕ್ಕೆ ಯಾತೋ ನಿಮ್ಮ ಶತ್ರು ಓಕೆನಾ ಅಲ್ಲಿ ಖರ್ಚಾಗುತ್ತೆ ನಿಮಗೆ ಹೌದಲ್ವಾ ಸರ್ ಹೇಳಿ ಹೌದು ಸೊ ಇದನ್ನು ಮಾಡ್ಕೊಂಡಾಗ ಅದು ಬ್ಯಾಲೆನ್ಸ್ ಗೇಬಲ್ಗೆ ಸ್ಟಾರ್ಟ್ ಆಗಿದೆ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಬಂದ್ ಮೇಡಮ್ ಹದಿನೈದು ನಂಬರ್ ಬಗ್ಗೆ ಗೊತ್ತಾಯ್ತು ನಿಮಗೆ ಓಕೆನಾ ಸೊ ಯಾವುದೇ ಯಾವುದನ್ನು ಫಾಲೋ ಮಾಡಬೇಕಾದ್ರೂ ಕೂಡ ಪ್ರಾಕ್ಟಿಕಲ್ ನಾಲೆಜ್ ಇಟ್ಕೊಂಡೇ ಫಾಲೋ ಮಾಡಿ ಅಂದ್ರೆ ಯಾರು ಹೇಳಿದ್ರಂತ ಕೂಡ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ನೋಡಿ ಏನೇ ನಂಬರನ್ನು ಇಷ್ಟೋರಿಗೆ ಉಪಯೋಗ ಮಾಡಿದ್ದೀರಾ ಮೊಬೈಲ್ನಲ್ಲಿ ಯಾವ ನಂಬರ್ ಉಪಯೋಗ ಮಾಡಿದೀರ ನಿಮ್ಮ ಮನೆ ನಂಬರ್ ಏನು ಬಂದಿದೆ ಬೈ ಡಿಫಾಲ್ಟಾಗಿ ಏನು ಬಂದಿದೆ ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡ್ಕೊಂಡು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕೆಲವರೆಲ್ಲ ನೈನ್ 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 ನಂಬರ್ ಇಟ್ಕೊಂಡಿರ್ತಾರೆ ಅವರ ಭಾಗ್ಯಭಾವ ಆಕ್ಟಿವೇಟ್ ಅಂತ ಆಗುತ್ತೆ ಇಲ್ಲ ಅಂತ ಇಲ್ಲ ನೈನ್ ನೈನ್ ನಂಬರ್ ಇಟ್ಕೊಂಡು ಭಾಗ್ಯಭಾವ ಆಕ್ಟಿವೆ ಬಟ್ ಕುಜ ಅದಾಗ ಏನು ಮಾಡ್ತೀರಿ ಈಗ ಕುಜ ಚೆನ್ನಾಗಿಲ್ಲ ಭಾಗ್ಯಭಾವ ಆಕ್ಟಿವೇಟ್ ಆಗಿದೆ ಕುಜನೇ ಚೆನ್ನಾಗಿಲ್ಲ ನೈನ್ ನಂಬರ್ ಬಂದು ಕುಜ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಏನು ಹೇಳೋದು ಪ್ರಾಕ್ಟಿಕಲ್ ನಾಲೆಜ್ ಏನೇ ಇದ್ದು ಕೂಡ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಓಕೆ ಗೊತ್ತಾಯಿತು ಫಿಫ್ಟೀನ್ ನಂಬರ್ ಟ್ವೆಂಟಿ ಫೋರ್ ಹೇಗಪ್ಪ ಕೆಲಸ ಮಾಡ್ತಾರೆ ನಂಬರ್ ಇಪ್ಪತ್ನಾಲ್ಕು ಓಕೆ ನಂಬರ್ ಇಪ್ಪತ್ನಾಲ್ಕು ನಂಬರ್ ಇಪ್ಪತ್ತ್ ಬಂದು ಅದು ಕೂಡ ಶುಕ್ರನ ರಿಲೇಟೆಡ್ ನಂಬರ್ ಇಪ್ಪತ್ನಾಲ್ಕಿಗೆ ವಿಶೇಷ ಏನಾಗುತ್ತೆ ಇವರಿಗೆಲ್ಲ ಅರ್ಡ್ ಮನಿ ಬೇಕಪ್ಪ ದೊಡ್ಡ ಮಟ್ಟಿಗೆ ಹಣವನ್ನು ಕಮಾಯಿಸುವಂಥ ಯೋಗ ಭಾಗ್ಯ ಇವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಇಲ್ಲ ಅಂತ ಹೇಳೋದು ತುಂಬ ಚೆನ್ನಾಗಿರುತ್ತೆ ಆನಂತರ ನಂಬರ್ ಫೋರ್ ಇದೆ ಅದರ ಜೊತೆಗೆ ನಂಬರ್ ಫೋರ್ ಇದ್ದಾಗ ಇವರು ಕರ್ಮಯೋಗಿಗಳು ಅಂತ ಹೇಳ್ಬೋದು ವಿಶೇಷ ರೀತಿ ಕಾರ್ಯ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಶೇಷ ರೀತಿ ಕೆಲಸ ಮಾಡ್ತಾ ಇರ್ತಾರೆ ಯಾವುದೇ ಕಾರಣ ವಿರಮಿಸುವಂಥ ಕೆಲಸನೇ ಇಲ್ಲ ವಿರಮಿಸುವಂಥ ಪ್ರಶ್ನೆ ಇಲ್ಲ ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ ಇಲ್ಲಿ ಒಂದು ನಂಬರ್ ಬಂದು ಚಂದ್ರನಿಗೆ ಸಂಬಂಧಪಟ್ಟದ್ದು ಮತ್ತೊಂದು ನಂಬರ್ ಬಂದು ರಾಹುಗೆ ಸಂಬಂಧ ಇದೆರಡರ ಕಾಂಬಿನೇಷನಲ್ಲಿ ಶುಕ್ರನ ನಂಬರ್ ಹಾಗೆ ಅಷ್ಟೇ ಸ್ಟ್ರಗಲ್ ಉಂಟು ಲೈಫಲ್ಲಿ ತುಂಬ ಸುಲಭ ಅಂತ ಅಲ್ಲ ಈಗ ನಿಮರಾಲಜಿಸ್ಟ್ ಏನು ಹೇಳ್ತಾರೆ ನಂಬರ್ ಟ್ವೆಂಟಿ ಫೋರ್ ಅಂದರೆ ಬಹಳ ಫೇವರೇಬಲ್ ಅಂತ ಹೇಳ್ತಾರೆ ಓಕೆ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಉದಾಹರಣೆ ಯಾವುದಕ್ಕೆ ಕೊಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ನೋಡಿ ಅವರು ಹೇಗಿದ್ದಾರೆ ರೈಟಾ ಡಾಕ್ಟರ್ ರಾಜ್ಕುಮಾರ್ ಅವರ ನಂಬರ್ ಟ್ವೆಂಟಿ ಫೋರ್ ಅವ್ರು ಹೇಗಿದ್ದಾರೆ ನೋಡಿ ಅನಂತರ ಸಚಿನ್ ತೆಂಡು ಇದು ಎರಡು ಉದಾಹರಣೆ ಬಿಟ್ಟರೆ ಬೇರೆ ಉದಾಹರಣೆ ಬರೋದಿಲ್ಲ ನಾನು ಹೇಳ್ತೀನಿ ನೀವು ಎಲ್ಲಾದರೂ ಈ ಮೆಜೆಸ್ಟಿಕ್ ಹೋಗಿ ಬ್ಯಾಂಗ್ಳೂರು ಮೆಜೆಸ್ಟಿಕ್ ಹೋಗಿ ಅಲ್ಲೇ ಯಾರೆಲ್ಲ ಭಿಕ್ಷೆ ಬೇಡ್ತಾ ಇದ್ದಾರೆ ಅವ್ರದ್ದು ನಂಬರ್ ಕೇಳಿ ಯಾವ ನಂಬರ್ ಹೇಳ್ತಾರೆ ಅಂತ ಆಗ ಗೊತ್ತಾಗುತ್ತೆ ನಿಮಗೆ ಟ್ವೆಂಟಿ ಫೋರ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯ್ತಾ ಅಷ್ಟು ಸುಲಭ ಅಂತ ಖಂಡಿತ ಅದಕ್ಕೇನು ಹೇಳೋದು ಆ ಟ್ವೆಂಟಿ ಫೋರ್ ಬಂದ ತಕ್ಷಣ ದೊಡ್ಡ ಮನಸ್ಸಿನ ನಾ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ಅವನು ಅಷ್ಟು ಕರ್ಮಯೋಗಿ ಆಗಿರಬೇಕು ಆಗ ಹೋಗಿ ನಿಮಗೆ ಟ್ವೆಂಟಿ ಫೋರ್ ನಂಬರ್ ಕೆಲಸ ಮಾಡುತ್ತೆ ಯಾಕಂದ್ರೆ ನಂಬರ್ ಫೋರ್ ಅದು ಕರ್ಮಯೋಗಿ ಅದು ಕೆಲಸ ಮಾಡಲೇಬೇಕು ನಿಮಗೆ ಕೆಲಸ ಮಾಡಿದ್ರೇನೆ ಎಲ್ಲ ಕೂತ್ಕೊಂಡಲ್ಲಿ ಯಾವುದು ಕೂಡ ಬರೋದಿಲ್ಲ ಈಗ ನಿಮ್ಮ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇಳಿದಾಗ ಕೂಡ ಅಥವಾ ಅವರನ್ನು ನೋಡಿದಾಗ ಕೂಡ ಅವ್ರು ಯಾವ ರೀತಿ ಕೆಲಸ ಮಾಡ್ಕೊಂಡಿದ್ದಾರೆ ಅಥವಾ ಸಚಿನ್ ತೆಂಡೂಲ್ಕರ್ ಇರ್ಬೋದು ಅವ್ರು ಯಾವ ಟ್ಯಾಲೆಂಟ್ ಇತ್ತು ಹೇಗೆ ಕೆಲಸ ಮಾಡ್ಕೊಂಡಿದ್ರು ಗೊತ್ತಾಗುತ್ತೆ ನಿಮಗೆ ಸೊ ಆ ರೀತಿ ಕೆಲಸ ಮಾಡ್ಕೊಂಡಾಗ ಮಾತ್ರ ಅದು ಕೆಲಸ ಮಾಡಿದೆ ಸುಮ್ ಅಂತ ಕೆಲಸ ಮಾಡೋದು ಲಗ್ಸುರಿನೇ ಬೇಕಂತಲೂ ಅದರ ಮುಖಾಂತರ ಲೆಕ್ಸುರಿ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತ ಹೇಳಿ ಲಕ್ಸುರಿ ಅಂತ ಕ್ರಿಯೇಟ್ ಆಗಿ ಆಗುತ್ತೆ ಆ ಮಾತು ಬೇರೆ ಬಟ್ ಅದು ಸ್ಟ್ರಗಲ್ ಉಂಟು ಈ ನಂಬರಲ್ಲಿ ಸ್ಟ್ರಗಲ್ ಉಂಟು ಲಕ್ಸುರಿ ಇಲ್ಲಿ ಉಂಟು ಓಕೆ ಹದಿನೈದು ನಂಬರಲ್ಲಿ ಲಕ್ಸುರಿ ಇದೆ ಬಟ್ ಇಪ್ಪತ್ನಾಲ್ಕು ನಂಬರಲ್ಲಿ ಸ್ಟ್ರಗಲ್ ಇದೆ ಸ್ಟ್ರಗಲ್ ಮಾಡಿಕೊಂಡ ನಂತರ ಹೋಗಿ ಲಕ್ಸುರಿ ಸಿಗುತ್ತೆ ಅನ್ಯತಾ ಸಿಗೋದಿಲ್ಲ ನೀವೇನು ಬೇಕಾದ್ರೂ ಮಾಡಿ ಅಷ್ಟೇ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ

ಫಿಫ್ಟೀನ್ ಸ್ಯಾಟರ್ಡೆ ನೈಟ್ ನೈಟ್ ಹುಟ್ಟಿದಲ್ಲಿಮ್ಮೂರು ಮಂಗಳೂರು ಓಕೆ ಮಂಗಳೂರು 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 ಒಂದು ನಿಮಿಷಮ್ಮ ಶ್ರವಣ ನಕ್ಷತ್ರ ಮಕರ ಹೌದು ಹೌದೌದು ಮದುವೆ ಆಗಿದೆ ಅಮ್ಮ ಇವರಿಗೆ ಇಲ್ಲ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಮದುವೆ ಏನು ಮೂವತ್ತೊಂದರಲ್ಲಿ ಮದುವೆ ಆಗುತ್ತೆ ಜಸ್ಟ್ ವೇಟಮ್ಮ ಹೇಳಿಕೊಡ್ತೇನೆ ಇಲ್ಲಿ ಮದುವೆ ಆಗಲಿ ಏನಾಗುತ್ತೆ ಸಪ್ತಮದಲ್ಲಿ ರಾಹು ಮತ್ತು ಚಂದ್ರ ಸೇರ್ಕೊಂಡಿದ್ರೂ ಗ್ರಹಣ ದೋಷ ಉಂಟು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಉಂಟು ಇಲ್ಲಾಂದ್ರೆ ಶತ್ರು ಶತ್ರುಕಾಟ ಜಾಸ್ತಿ ಬರುತ್ತೆ ನೀವು ಮದುವೆಗೆ ಎಷ್ಟು ಪ್ರಯತ್ನ ಮಾಡ್ತೀರಾ ಮದುವೆಗೆ ಪ್ರಯತ್ನ ಮಾಡಿದ ಹಾಗೆಯೇ ಅಥವಾ ಅವರ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ಶತ್ರುಕಾಟ ಬರ್ಬೋದಮ್ಮ ಯಾರಾದರೂ ಅಡ್ಡಿ ಅಡ್ಡ ಬರ್ತಾರಂತ ಇಂಡಿಕೇಶನ್ ಉಂಟಮ್ಮ ಅದು ಕೂಡ ಯಾರು ಅಡ್ಡ ಬರ್ತಾರೆ ಧಾರ್ಮಿಕ ನೆಲೆಯಲ್ಲಿ ಇರುವವರು ಅಡ್ಡ ಬರ್ತಾರಂತ ಇಂಡಿಕೇಶನ್ ಉಂಟಮ್ಮ ಸೊ ಅದಕ್ಕೋಸ್ಕರ ಮದುವೆ ಆಗ್ತಾ ಇಲ್ಲ ಜಸ್ಟ್ ವೇಟಮ್ಮ ಹೇಳಿಕೊಡ್ತೇನೆ ಏನಾಗುತ್ತೆ ಅಂತ ಈಗ ಹಾಗೇನ ಆಗುದಮ್ಮ ಅದು ನಿಮ್ಮನ್ನು ಸುಲಭವಾಗಿ ಹೋಗ್ಲಿಕ್ಕೆ ಬಿಡುದಿಲ್ಲ ಜಸ್ಟ್ ವೈಟ್ ಅಮ್ಮ ಸ್ವಲ್ಪ ಸ್ವಲ್ಪ ವಿಮರ್ಶೆ ಮಾಡ್ಲಿಕ್ಕೆ ಬಿಡಿ ಜಸ್ಟ್ ವೈಟ್ ಹೇಳ್ತೇನೆ ನಿಮಗೆ ಮದುವೆ ಆಗುತ್ತಾ ಏನಾಗುತ್ತೆ ಏನಾಗಲ್ಲ ಅಂತ ಓಕೆ ಈಗಿನ ರಿಸಲ್ಟ್ ಇರುವಂಥದ್ದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮದುವೆ ಮದುವೆ ಸಂಬಂಧ ರಿಸಲ್ಟ್ ಬರ್ತಾ ಇಲ್ಲ ಈಗ ತರ್ಟಿ ಒನ್ ರನ್ನಿಂಗ್ ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಒನ್ನಲ್ಲಿ ಏನು ಮ್ಯಾರೇಜ್ ಆಗುತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ತರ್ಟಿ ಒನ್ನಲ್ಲಿ ಯೋಗ ಅಂತೂ ಬಂದು ನಿಂತಿದೆ ಯೋಗ ಬಂದು ನಿಂತಿದೆ ಬಟ್ ಇದರಲ್ಲಿ ತುಂಬ ಯೋಗ ಇರುವಂಥದ್ದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತಾರೆ ಅಂದರೆ ಇಂಡಿಕೇಶ ಅರ್ಥ ಆಯ್ತಾ ಬರುವ ಅಕ್ಟೋಬರ್ನೊಳಗಡೆ ಚೇಂಜ್ ಆಗುತ್ತಮ್ಮ ಬರುವ ಅಕ್ಟೋಬರ್ನೊಳಗಡೆ ಕಾರ್ಯಕ್ಷೇತ್ರ ಬದಲಾವಣೆ ಮಾಡ್ಕೊಳ್ತಾರೆ ಅಂದ್ರೆ ಇಂಡಿಕೇಶನ್ ಉಂಟಮ್ಮ ಅದೇ ಯಾವ್ದೇ ಕಾರಣಕ್ಕೂ ಮದುವೆ ವಿಚಾರ ಬರ್ತಾ ಇಲ್ಲಮ್ಮ ಈ ಮೂಮೆಂಟ್ ಅಲ್ಲಿಂದ ಬರ್ತಾ ಇಲ್ಲ ತಾಯಿ ಮತ್ತೆ ಯಾವ್ದಾದ್ರು ಕಾಲ್ ಮಾಡಿ ಕೇಳಿಮ್ಮ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಸಣ್ಣ ಒಂದು ರೆಮಿಡಿ ಹೇಳ್ತೀನ ಮದುವೆಗೆ ಬೇಕಾಗಿ ನೋಡಿದ್ರೆ ಫಾಲೋ ಮಾಡಿ ನೋಡಿ ನೀವು ಫಾಲೋ ಮಾಡಿ ನೋಡಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಫಾಲೋ ಏನ್ ಮಾಡ್ಬೇಕಂದ್ರೆ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನೀವು ರೈಟಾ ಪ್ರತಿದಿನ ಕಪ್ಪು ಕಪ್ಪುವುದನ್ನು ಒಂದು ಹಿಡಿ ಇಟ್ಕೊಂಡು ಪ್ರತಿದಿನ ನಿವಾರಿಸಿ ಅದನ್ನ ಹರಿವ ನೀರಲ್ಲಿ ಬಿಡ್ತಾ ಬರ್ಲಿ ಹೇಳಿ ಅಥವಾ ದೂರ ಬಿಸಾಡಿ ಹಕ್ಕಿಗಳಿಗೆ ಪರವಾಗಿಲ್ಲ ಫೋರ್ಟಿ ಏಟ್ ಡೇಸ್ ಇದನ್ನ ಮಾಡ್ಕೊಳ್ಳಿ ಆನಂತರ ಏನ್ ಇವರು ಇವರಿಗೆ ಗುರು ಚೆನ್ನಾಗಿದ್ದಾನೆ ಸ್ವಲ್ಪ ಗುರುವಿನ ಮಂತ್ರ ಜಪ ಹೇಳಿ ಮಾ ಓಕೆನಾ ಗುರುವಿನ ಮಂತ್ರ ಗುರುವಿನ ಬೀಜಾಕ್ಷರ ಮಂತ್ರ ಬಂದು ನಿಮಗೆ ನೆಟ್ಟಲ್ಲಿ ಸಿಗುತ್ತೆ ಅವ್ರು ಮಾಡ್ಬೇಕಮ್ಮ ಇಲ್ಲಾಂದ್ರೆ ನೀವೇನ್ ಮಾಡಿ ಅಂದ್ರೆ ನೀವು ಮಂತ್ರವನ್ನ ಜಪ ಮಾಡಿ ಒಂದು ಗ್ಲಾಸ್ ನೀರನ್ನ ಇಡಿ ಆ ನೀರಿನ ಮುಂದೆ ನೂರ ಎಂಟು ಬಾರಿ ಗುರುವಿನ ಮಂತ್ರ ಜಪ ಮಾಡಿ ಅವ್ರಿಗೆ ಕುಡಿಲಿಕ್ಕೆ ಕೊಡಿಮ ರೈಟ್ ಎಲ್ಲವೂ ಫ್ಯಾಷನ್ ಫ್ಯಾಷನ್ ಅಂತ ಆಗೋದಿಲ್ಲಮ್ಮ ಸ್ವಲ್ಪ ಟ್ರೆಡಿಷನಲನ್ನು ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಇದು ಮದುವೆಗೆ ಕೂಡ ಅದೇ ತಾನೇ ಡಿಸ್ಟರ್ಬೆನ್ಸ್ ಆಗೋದು ಇವರೆಲ್ಲ ಟ್ರೆಡಿಷನಲ್ ಫಾಲೋ ಮಾಡೋದಿಲ್ಲ ನೋಡಿ ಅವರು ಟ್ರೆಡಿಷನಲ್ ಟ್ರೆಡಿಷನಲ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸಂಸ್ಕಾರವನ್ನು ಪ್ರಯತ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಲೈಫು ಹೇಗಿರ್ತದೆ ನೋಡಿಮ್ಮ ಲೈಫಲ್ಲಿ ಎಲ್ಲ ಚೇಂಜಸ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇವ್ರು ಏನು ಮಾಡ್ತಾರೆ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮದುವೆಗೆ ಡಿಸ್ಟರ್ಬ್ ಆಗೋದಲ್ಲಮ್ಮ ರಾಹು ಅಂದರೆ ಆತ ವಿದೇಶಿಗ ಓಕೆನಾ ಪಾಶ್ಚಾತ್ಯ ಸಂಸ್ಕೃತಿ ಅದನ್ನು ಮೈಗೂಡಿಸಿಕೊಂಡ್ರೆ ಏನಾಗುತ್ತೆ ಮದುವೆಗೆ ಡೆಫಿನೆಟಾಗಿ ಆಗಿ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಮ್ಮ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಅದಕ್ಕೆ ಕಪ್ಪುದಿಂದ ನಿವಾಳ ಸಿಗ್ಲಿಕ್ಕೆ ಹೇಳಿದ್ದೇನೆ ಅದನ್ನು ಸಿಗಿರಿ ಆನಂತರ ಏನು ಮಾಡಬೇಕು ಗ ಗುರುವಿನ ಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಒಂದು ಗ್ಲಾಸ್ ನೀರನ್ನು ಇಟ್ಟುಕೊಳ್ಳಿ ಮಗಳಿಗೆ ಬೇಕಾಗಿ ಮಂತ್ರವನ್ನು ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಳ್ಳಿ ಆ ಮಂತ್ರವನ್ನು ನೂರ ಬಾರಿ ಜಪ ಮಾಡಿ ಆ ನೀರನ್ನು ಯಾತೋ ಅವಳಿಗೆ ಕುಡಿಲಿಕ್ಕೆ ಕೊಡಿ ಅವ್ಳು ಕುಡಿಲಿಲ್ಲ ಅಂದರೆ ನೀವೆಲ್ಲಿ ನೀರು ಕು ನೀರನ್ನು ಇಟ್ಟಿರ್ತೀರ ಕುಡಿಲಿಕ್ಕೆ ಅದರೊಳಗೆ ಹಾಕಿ ಬಿಡಿಮ್ಮ ಕುಡಿಲಿ ಅದರ ಮುಖಾಂತರ ನೋಡಿ ಅವರ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗಲಿದೆ ಓಕೆನಾ ಏನ್ ಹೇಳ್ತೀನಿ ಮರ್ತಾಗತ್ತಾ ನಿಮ್ಗೆ ಓಕೆನಾ ಸೊ ಟ್ರೆಡಿಶನಲ್ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ರಾಹು ಆಕ್ಟಿವೇಟ್ ಆಗಿದೆ ನೋಡಿ ಅಲ್ಲಿ ಬರುವುದು ಯಾತೋ ಫಾರಿನ್ ಅದು ಯಾತೋ ವಿಜಾತಿ ಯಾತೋ ಬೇರೆ ಧರ್ಮ ಇದೇ ಬರುವಂತದ್ದು ಮದುವೆ ಮದುವೆ ಆಗುವಂತ ಸಂದರ್ಭದಲ್ಲಿ ಏನಾದ್ರು ಇರಿಟೇಷನ್ ಇದ್ದೇ ಇರ್ತದಮ್ಮ ಇಲ್ಲ ಅಂತ ಹೇಳಲ್ಲ ನಾನು ಹೇಳಿದ್ನ ಫಾಲೋ ಮಾಡಿದಾಗ ಮದುವೆ ಬಹಳ ಚೆನ್ನಾಗಿ ನಡೆಯುವಂತ ಯೋಗ ಬಾಗಿ ಈ ಜಾತಕದಲ್ಲಿ ಉಂಟಮ್ಮ ಮಾಡಿ ನೋಡಿಮ್ಮ ಒಳ್ಳೇದಾಗ್ಲಿ ಓಕೆನಾ ಓಕೆ ಒಳ್ಳೆದಾಗ್ಲಿ ನಿಮಗೆ ಹೋಗಿ ಮನೆ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನೀವು ನೀವು ಏನು ಕಲ್ಚರನ್ನು ಫಾಲೋ ಮಾಡ್ತಾ ಇರ್ತೀರ ಅದರ ಮುಖಾಂತರ ನಿಮ್ಮ ಗ್ರಹಗಳು ಆಕ್ಟಿವೇಟ್ ಆಗಲಿ ಸ್ಟಾರ್ಟ್ ಆಗಿಬಿಡ್ತೇವೆ ನೀವೀಗ ಫಾರಿನ್ ಕಲ್ಚರನ್ನು ಮಾಡಿದರೆ ನಿಮ್ಮ ರಾಹು ಆಕ್ಟಿವೇಟ್ ಆಗಿಬಿಟ್ಟಾ ರಾಹು ಆಕ್ಟಿವೇಟ್ ರಾಹು ಚೆನ್ನಾಗಿದ್ದಾನೆ ಓಕೆ ಪರವಾಗಿಲ್ಲ ರಾಹು ಈ ಜಾತಲಿ ಸಪ್ತಮದಲ್ಲಿದ್ದಾನೆ ಏನು ಒಳ್ಳೆ ರಿಸಲ್ಟ್ ಕೊಡ್ತಾನೆ ಇಲ್ಲ ಮದುವೆಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ರೈಟ್ ಟ್ವೆಂಟಿ ಫೋರ್ ನಂಬರ್ಸ್ ನಿಮಗೆ ಓದ್ತಾಯಿ ಟ್ವೆಂಟಿ ಫೋರ್ ನಂಬರ್ ಏನು ಮಾಡಿದೆ ಅದು ವಿಶೇಷ ರೀತಿಯಲ್ಲಿ ನಿಮಗೆ ತುಂಬ ಶ್ರಮ ಪಡಿಸಿ ನಿಮಗೆ ಲಗ್ಸುರಿಯನ್ನು ದಯಪಾಲಿಸ್ತೀವಿ ಏ ನನ್ನ ಮಗ ಟ್ವೆಂಟಿ ಫೋರ್ ನಂಬರ್ ಚೆನ್ನಾಗಿರ್ತಾನೆ ಆ ಸಾಧ್ಯನೇ ಇಲ್ಲ ಹಾಗೆಲ್ಲ ಆಗೋದು ಚೆನ್ನಾಗಿರೋದು ಅಲ್ವಾ ಕೆಲಸ ಮಾಡಬೇಕು ಅಲ್ವಾ ಕೆಲಸ ಎಲ್ಲರೂ ಮಾಡಬೇಕು ಇವರು ಸ್ವಲ್ಪ ಜಾಸ್ತಿನೇ ಮಾಡಬೇಕು ರೈಟಾ ಟ್ವೆಂಟಿ ಫೋರ್ ನಂಬರ್ ಬಂದಿದೆ ಅದಕ್ಕೆ ಅದಕ್ಕಿರ್ಗು ಜಾಸ್ತಿನೇ ಮಾಡಬೇಕು ಸ್ವಲ್ಪ ಟೆನ್ಷನ್ ಕೂಡ ಜಾಸ್ತಿನೇ ಇರಿಟೇಷನ್ ಕೂಡ ಜಾಸ್ತಿನೇ ತುಂಬ ಸುಲಭಂತೂ ಅಲ್ಲ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಹೇಗಿರೋ ನೋಡಬೇಕು ಚಂದ್ರನ ಪೊಸಿಷನ್ ನೋಡಬೇಕು ಅನಂತರ ರಾಹುವಿನ ಪೊಸಿಷನ್ ನೋಡಬೇಕು ಈ ಪೊಸಿಷನ್ ನೋಡೋಣ ನಂತರ ಈ ನಂಬರ್ ಏನು ಟೋಟಲಾಗಿ ಬ್ಲೆಂಡ್ ಮಾಡಿಕೊಂಡು ಹೇಗೆ ಅದು ಹೇಗೆ ನಿಮಗೆ ರಿಸಲ್ಟ್ ಕೊಡುತ್ತೆ ಎಂಬುದನ್ನು ನೀವು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಅರ್ಥ ಮಾಡಿಕೊಂಡೆ ತುಂಬ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೆ ಓಕೆನಾ ಅರ್ಥ ಮಾಡಿಕೊಳ್ಳಿ ಎಲ್ಲ ನಂಬರ್ಸ್ಗಳು ಹೀಗೆ ಓಕೆನಾ ಇದಕ್ಕೆ ಡೆಡ್ ಎನಿಮಿ ನಂಬರ್ ಯಾವುದಪ್ಪ ಡೆಡ್ ಡೆಡ್ ಆಗಿ ಬರುವಂಥದ್ದು ನಂಬರ್ ತ್ರೀ ನಂಬರ್ ತ್ರೀ ಟ್ವೆಲ್ ಟ್ವೆಂಟಿ ಒನ್ ಥರ್ಟಿ ಓಕೆನಾ ಡೆಡ್ ಆಪೋಸಿಟ್ ನಂಬರ್ ನಂಬರ್ ತ್ರೀ ಬರುವಂಥದ್ದು ಆನಂತರ ನಂಬರ್ ಟು ಇಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಯಾಕೆ ಚಂದ್ರನ ನಂಬರ್ ಏನು ಶುಕ್ರನಿಗೆ ಬಹಳ ಡೆಡ್ ಆಪೋಸಿಟ್ ಆಗಿ ಬರುವಂಥದ್ದು ಬೇರೆ ನಂಬರೆಲ್ಲ ನ್ಯೂಟ್ರಲ್ ಏನು ಸಮಸ್ಯೆ ಇಲ್ಲ ಬೇರೆ ನಂಬರ್ ಅಂತಾಗಿ ಕುಜ ಕೂಡ ನಂಬರ್ ನ್ಯೂಟ್ರಲ್ ಅದೇನು ಸಮಸ್ಯೆ ಕ್ರಿಯೇಟ್ ಮಾಡಲ್ಲ ಬಟ್ ಇಲ್ಲಿ ಗುರುವಿನ ಅಂಕೆ ಮತ್ತು ಚಂದ್ರನ ಅಂಕೆ ಬಹಳ ಸಮಸ್ಯೆ ಆ ಮತ್ತೊಂದು ಇದು ಶುಕ್ ಸೂರ್ಯನಂಕೆ ಓಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಸೂರ್ಯನಂಕೆ ಚಂದ್ರನಂಕೆ ಅಂಕೆ ಈ ಈ ಮೇಲಿನ ಮೂರು ಅಂಕೆಗಳು ಕೂಡ ಏನು ಮಾಡ್ತವೆ ನಂಬರ್ ಸಿಕ್ಸ್ಗೆ ಆಗಿ ಬಂದಿರ್ತವೆ ಅದನ್ನು ಸ್ವಲ್ಪ ಫಾಲೋ ಮಾಡಬಾರ್ದು ಅಂತ ಹೇಳ್ತೇನೆ ಅನ್ನತ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಬಾಕಿ ಯಾವುದೇ ನಂಬರ್ನ ಫಾಲೋ ಮಾಡಿದ್ರೂ ಕೂಡ ಅಂತ ಸಮಸ್ಯೆ ಕ್ರಿಯೇಟ್ ಆಗೋದಿಲ್ಲ ಅಂತ ಹೇಳ್ತೇನೆ ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದಪ್ಪ ರೈಟ್ ತಾನೇ ಓಕೆನಾ ಗೊತ್ತಾಯಿತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಜೋ ಎಲ್ಲ ಹೇಗೆ ಕೆಲಸ ಮಾಡ್ತದೆ ನಂಬರ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತದೆ ಒಂದದ್ದು ಸ್ಪಷ್ಟ ನಾನು ಇಷ್ಟಂತ ಹೇಳ್ತೀನಿ ನಿಮಗೆ ನೀವು ಏನು ಬೇಕಾದರೂ ಮಾಡಿ ನೀವೊಂದು ಥಾಟ್ಸನ್ನು ಜನರೇಟ್ ಮಾಡಿ ನೆಗೆಟಿವ್ ಥಾಟ್ಸನ್ನು ಜನ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಪಕ್ಕದ ಮನೆಯವರಿಗೆ ಸಂಬಂಧಪಟ್ಟಿದೆ ಈಗ ನಿಮ್ಮ ಮನೆಯಲ್ಲಿರೋ ಪಕ್ಕದ ಮನೆಯವರು ಇದ್ದಾರೆ ಓಕೆನಾ ಅವರೊಂದು ಗಾಡಿ ತಂದರು ಓಕೆ ಗಾಡಿ ತಂದರು ಈಗ ನೀವು ಅವ್ರಿಗೆ ಥಾಟ್ಸ್ ಜನರು ಏಯ್ ಗಾಡಿ ತಂದುಬಿಟ್ಟ ಎಲ್ಲಿದ್ದಪ್ಪ ಹಣ ಅವ್ನಿಗೆ ಸಂಬಳ ಅಷ್ಟಿಲ್ಲ ಅದು ಗಾಡಿ ತಂದುಬಿಟ್ಟ ಅಲ್ವಾ ಅವನು ಹಾಳಾಗಿ ನೋಡು ಆ ಗಾಡಿ ನೋಡಿ ಆಕ್ಸಿಡೆಂಟ್ ಆಗುತ್ತೆ ಒಂದು ನಾಲ್ಕು ದಿನ ಹೋದಾಗ ನೋಡಿ ಅವರೆಲ್ಲ ಏನೆಲ್ಲ ಆಗ್ತಾರಂತ ಅಷ್ಟು ಸುಲಭ ಅಂತ ಖಂಡಿತ ಓಕೆನಾ ಥಾಟ್ಸ್ ಜನರೇಟ್ ಮಾಡಿ ಫಾರ್ ಎಕ್ಸಾಂಪಲ್ ಓಕೆ ನಾವು ಥಾಟ್ಸ್ ಜನ್ರೇಟ್ ಈಗ ಓಕೆ ಥಾಟ್ಸ್ ಅದನ್ನು ಕೊಟ್ಟು ಬಿಟ್ಟರೆ ಅವರಿಗೆ ಹೊಟ್ಟೆಗಿತ್ತು ನಿಮಗೆ ವಿಪರೀತ ರೀತಿಯಲ್ಲಿ ಜಲನು ಒಳಗಡೆಯಿಂದ ಏನೋ ಅದು ತಂದರೂ ನಿಮಗೆ ಆಗೋದಿಲ್ಲ ನೋಡಲಿಕ್ಕೆ ಈಗ ಏನಾಯ್ತು ನೋಡಿ ಈಗ ನಿಮ್ಮ ತರ್ಡ್ ಹೌಸ್ ಈಗ ಮೂರನೇ ಮನೆಗೆ ಕೆಟ್ಟೋಯ್ತು ನೀವೇ ಕೆಡಿಸಿಕೊಂಡಿದ್ದೀರಾ ಅವ್ರ ಜವಾಬ್ದಾರಲ್ಲ ನೀವೇ ಜವಾಬ್ದಾರ ನಿಮ್ಮ ಥರ್ಡ್ ಹೌಸ್ ಕೆಟ್ಟೋಯ್ತು ತರ್ಡ್ ಹೌಸ್ ಕೆಟ್ಟೋದಾಗ ಏನಾಯಿತು ನಿಮ್ಮ ಭಾಗ್ಯ ಕೈ ಕೊಡ್ತೀಗ ಓಕೆ ನಿಮ್ಮ ಭಾಗ್ಯ ಕೈ ಕೊಡ್ತು ಅಭಿವೃದ್ಧಿ ಬರೋದೇ ಇಲ್ಲ ನಿಮ್ಮ ಪಾಲಿಗೆ ಅಭಿವೃದ್ಧಿ ಆಗಲಿಕ್ಕೆ ಬಿಡುವುದೇ ಇಲ್ಲ ನೀವು ಏನು ಬೇಕಾದರೂ ಮಾಡಿ ಯಾವಾಗ ಅಭಿವೃದ್ಧಿ ಬರುತ್ತೆ ಅವ್ರಿಗೆ ಹೋಗಿ ನೀವೇನಾದರೂ ಸಾಂತ್ವನ ಹೇಳಿದಾಗ ಅವರು ಗಾಡಿ ತಂದ್ರು ನೀವು ಹೋಗಿ ಸ್ವೀಟ್ ಕೊಟ್ಟಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ ನಿಮ್ಮ ಕಾರ್ಯಕ್ಷೇತ್ರ ಕೂಡ ಟಪ್ಪಾಗುತ್ತೆ ನಿಮ್ಮ ಭಾಗ್ಯ ಕೈಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾರಿಗೆಲ್ಲ ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳ ಇದೆ ಅವರ ಕಾರ್ಯಕ್ಷೇತ್ರ ನೋಡಿ ಹೇಗಿದೆ ಅಂತ ಅವರ ಕಾರ್ಯಕ್ಷೇತ್ರದಲ್ಲಿ ವಿಪರೀತ ಸಮಸ್ಯೆನೇ ಯಾವಾಗ ನೋಡಿ ಆ ಸಮಸ್ಯೆ ನಿವಾರಣೆ ಆಗುವುದೇ ಇಲ್ಲ ವಿದೌಟ್ ಎನಿ ರೀಸನ್ ಕಾರ್ಯಕ್ಷೇತ್ರದಲ್ಲಿ ಯಾರಿಗೆ ರೀಸನ್ ಇಲ್ಲ ರೀಸನ್ ಇಲ್ಲಿರ್ತದೆ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳ ಯಾವಾಗ ನೋಡಿ ಜಗಳ ಹೊಟ್ಟೆಗಿಚ್ಚು ಇರಿಟೇಷನ್ ಕಿರಿಕಿರಿ ಅದು ಬರೀ ಮಾತಾಡೋದೇ ಆಯಿತು ಅವರ ಹುಡುಗಿ ಓಡಿಯೋದ್ಲು ಇವನ ಹುಡುಗ ಅವ್ನ ಜೊತೆ ಹೋದ ಅದು ಹಾಗೆ ಆಯಿತು ಹೀಗಾಯಿತು ಅವ್ರು ಹಾಳಾಗಿ ಹೋಗ್ಲಿ ನಮಗೆ ಬೇಕಾಗಿಲ್ಲ ಈ ರೀತಿಯಾಗಿ ಒಂದು ವೇಳೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗಬೇಕು ನೀವು ನೀವೇನು ತರ್ಡ್ ಹೌಸ್ ಓಕೆ ಮೂರನೇ ಮನೆ ಚೆನ್ನಾಗಿ ಇಟ್ಕೊಳ್ಬೇಕು ಯಾರನ್ನು ಚೆನ್ನಾಗಿ ನಿಮ್ಮ ಸರೌಂಡಿಂಗನ್ನೇ ಚೆನ್ನಾಗಿಟ್ಕೊಳ್ಬೇಕು ನಿಮ್ಮ ಒಡ ಚೆನ್ನಾಗಿ ಇಟ್ಕೊಳ್ಳಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಆ ಒಂದು ಪೊಸಿಷನ್ ಸಿಗಲಿಲ್ಲ ನನಗೆ ಹೇಳಿ ಮತ್ತೆ ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ ನಿಮಗೆ ಕಾರ್ಯಕ್ಷೇತ್ರದ ಸಮಸ್ಯೆ ಬರ್ತೊಂಡು ನಿಮ್ಮ ಮೂರನೇ ಮನೆ ಟ್ರಿಗರ್ ಆಗಿದೆ ಅಂತ ಅರ್ಥ ಹಾಗಾದ್ರೆ ನಿಮಗೆ ಭಾಗ್ಯ ಕೂಡ ಮುಂದುವರೆದಿಲ್ಲ ಕಾರ್ಯಕ್ಷೇತ್ರ ಕೂಡ ಮುಂದುವರಿದಿಲ್ಲ ಅರ್ಥ ಆಗುತ್ತಾ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ತೀರಾ ಬೇರೆ ಯಾರು ಕಾರಣ ಅಲ್ಲ ತಾನೆ ನಾವೇ ಕಾರಣ ಯಾಕೆ ಅಷ್ಟು ಜನರೇಟ್ ಮಾಡಿದ್ದು ಯಾಕೆ ಅಷ್ಟು ಥಾಟ್ಸನ್ನು ಕೊಟ್ಟದ್ದು ಯಾಕೆ ಅವ್ರಿಗೇನು ಬಾಳಿ ಬದುಕುವಂಥ ಒಂದು ಯೋಗ ಇಲ್ವಾ ಅಥವಾ ಅವ್ರಿಗೆ ಭಾಗ್ಯ ಬೇಡವಾ ಅಥವಾ ಅವ್ರಿಗೆ ಯಾವುದೋ ಅವ್ರು ಹಾಗೆ ಮಾಡೋದು ಬೇಡವಾ ಅವ್ರಿಗೊಂದು ಲಗ್ಸುರಿ ಬೇಡವಾ ಅಲ್ಲ ಅವ್ರಿಗೊಂದು ಸುಖ ಬೇಡವಾ ನಾವೇ ಅನುಭವಿಸಿದ್ರೆ ಆಯ್ತಾ ಅವರು ಅನುಭವಿಸಬೇಕು ನಾವು ಅನ್ಭವಿಸಬೇಕು ಎಲ್ಲರೂ ಅನುಭವ ವಸುದೈವ ಕುಟುಂಬ ಕಂ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ರೈಟ್ ತಾನ ಈ ಪ್ರಪಂಚನೇ ಹಾಗೆ ನಾವು ಅಲ್ಲಿ ಏನು ಕರಿತೇವೆ ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ತೇವೆ ಎಲ್ಲರೂ ವಸುದೈವ ಕುಟುಂಬ ಕಂ ಅಂತ ಅದು ಅದಕ್ಕೇ ಹೇಳೋದು ಅದ ಆ ಪಾಲಿಸಿಯನ್ನು ನೀವೇನಾದರೂ ಫಾಲೋ ಮಾಡ್ತಾ ಹೋದರೆ ನಿಮಗೆ ಎಲ್ಲಿ ಸಮಸ್ಯೆ ಇರ್ತದೆ ನನ್ನ ಕದ್ರಲ್ಲಿ ಇರುವುದಿಲ್ಲ ಓಕೆನಾ ಕಾರ್ಯಕ್ಷೇತ್ರದಲ್ಲಿ ಇರುವುದಿಲ್ಲ ಇವತ್ತು ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ಕೆಲಸ ಆಗ್ತಾ ಇಲ್ಲ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಉಂಟು ಹಾಗೆ ಉಂಟು ಹೀಗೆ ಉಂಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರೌಂಡಿಂಗನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದವ್ರನ್ನ ಚೆನ್ನಾಗಿ ನಾಳೆ ಏನಾದರೂ ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅವರೇ ಬರಬೇಕು ಮೊದಲು ಬೇರೆ ಯಾರೂ ಬರೋದಿಲ್ಲ ಸಂಬಂಧಿಕರೆಲ್ಲ ನಂತರ ಬರ್ತಾರೆ ಮೊದಲು ಅವರು ಬರ್ತಾರೆ ಓಕೆನಾ ನಿಮ್ಮ ಮೇಲೆ ಏನು ಆಕ್ಸಿಡೆಂಟ್ ಆಯಿತು ಏನಾದರೂ ಹೆಚ್ಚು ಕಡಿಮೆ ಆಯಿತು ಪಕ್ಕದ ಮನೆಯವರೇ ನಿಮಗೆ ಸಹಾಯಕ್ಕೆ ಬರಬೇಕು ಯಾರು ಸಹಾಯಕ್ಕೆ ಬರ್ತಾರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಬಾಕಿ ಎಲ್ಲರೂ ಬರ್ತಾರೆ ನಂತರ ಮೊದಲು ಇವರು ಬರಬೇಕು ಅದಕ್ಕೋಸ್ಕರ ಅವ್ರನ್ನ ಇಟ್ಕೊಳ್ಳಿ ಅವರನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ಅವರನ್ನು ಎಷ್ಟು ಮೇಂಟೈನ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಎಷ್ಟು ಪ್ರೀತಿಯನ್ನು ಕೊಡ್ತೀರಾ ಅವ್ರ ಪ ಅವರನ್ನು ಹೊಸದೈವ ಅಂತ ನೀವೇನಾದರೂ ಅಂದ್ಕೊಳ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮಗೆ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಉಚ್ಚ ಸ್ಥಾನವನ್ನು ಪ್ರಾಪ್ತ ಮಾಡ್ತೀರಾ ಇಲ್ಲಿ ಟ್ರಾನ್ಸ್ಫರ್ ಆಗಬೇಕು ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಗಳಿಂದ ತುಂಬ ನೀವ್ರು ತರಗಿಬಿಡ್ತೀರಾ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

ಸರಿ ಸರ್ ಹೇಳ್ತೀನಿ ಸರ್ ನೋಡೋಣ ಏನು ಬರುತ್ತೆ ಅಂತ ಓಕೆ ನೋಡಿ ಈ ಜಾತದಲ್ಲಿ ಏನಾಗುತ್ತೆ ನಿಮಗೆ ಈಗ ಪ್ರಶ್ನಾಕಾಲದ ಜಸ್ಟ್ ವೆಯ್ಟ್ ಸರ್ ಹೇಳ್ತೇನೆ ವೆಯ್ಟ್ ಮಾಡಿ ಓಕೆನಾ ಪ್ರಶ್ನಾ ಕಾಲದಲ್ಲಿ ಯಾರಪ್ಪ ಬಂದು ಬುಧ ಬಂದಿದ್ದಾನೆ ಓ ಬುಧ ಮತ್ತು ಕುಜನ ಕಾಂಬಿನೇಷನ್ ಉಂಟು ಸರ್ ಅದಕ್ಕೆ ನಿಮಗೆ ಅದು ಆಕ್ಸಿಡೆಂಟನ್ನು ಕೊಟ್ಟಿರುವಂಥ ಬುಧ ಮತ್ತು ಕುಜನ ಕಾಂಬಿನೇಷನ್ ಬಂದು ಅದನ್ನು ಏನು ಹೇಳ್ತಾರೆ ಅದನ್ನು ಬಂಧನ ಯೋಗ ಅಂತ ಹೇಳ್ತಾರೆ ಬಂಧನ ಅಂದರೆ ಒಂದು ಕಡೆ ನಿಮ್ಮನ್ನು ಕೂಡಿ ಹಾಕಲ್ಪಡ್ತಾರೆ ಅಂತ ಅಂದರೆ ನೀವು ಮನೆ ಒಳಗಡೆ ಅಥವಾ ಕುಟುಂಬದೊಳಗೆ ಕೂಡಿ ಹಾಕಲ್ಪಡ್ತೀರಾ ಅಲ್ಲಿನೇ ಇರ್ತೀರಾ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಸರ್ ಅರ್ಥ ಆಯ್ತಾ ನಿಮಗೆ ಇದು ನೋಡಿ ಇಲ್ಲಿ ಕುಜಾ ದಶೆ ನಡೀತಾ ಉಂಟು ಯಾವ ದಶೆ ಮಂಗಳ ದಶ ನಡಿತು ಓಕೆನಾ ಮಂಗಳನ ದಶೆ ಉಂಟು ಅದ್ರ ಜೊತೆಗೆ ಶನಿ ಭಕ್ತಿ ನಡಿತು ಮಂಗಳನ ದಶೆ ಶನಿ ಭುಕ್ತಿ ಇಬ್ಬರು ಕೂಡ ಎದುರು ಬದುರು ಇದ್ದಾರೆ ಅಂಗಾರಕ ದೋಷ ಕ್ರಿಯೇಟ್ ಆಯಿತು ಅದಕ್ಕೆ ನಿಮಗೆ ಆಕ್ಸಿಡೆಂಟ್ ಆಯಿತು ಓಕೆನಾ ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸರ್ ಖಂಡಿತ ಇದರಿಂದ ಹೊರಬರುವಂತಹ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಒಂದೊಂದು ಸ್ಪಷ್ಟ ನಾನು ಏನ್ ರೆಮಿಡಿ ಹೇಳಿ ಕೊಡ್ತೇನೆ ಅದನ್ನು ನೀವು ಮಾಡಿದಾಗ ಅದನ್ನು ಮಾಡಿ ಹೋದ ನಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನು ನಿಮಗೆ ಪ್ರೋಗ್ರೆಸ್ ಬೇಕು ಅದು ಬರುತ್ತೆ ಈಗ ಹಣಕಾಸಿಗೆ ಸಮೇತ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟಾ ಸೊ ನಂಗೆ ಎರಡು ಎರಡು ವಿಷಯ ಇತ್ತು ಪರವಾಗಿಲ್ಲ ಕುಜಾ ಮತ್ತೆ ಶನಿ ಇದ್ದಾರಲ್ಲ ಅವರಲ್ಲೇ ಆಕ್ಸಿಡೆಂಟ್ ಮಾಡಿಸುದು ಬೇರೆ ಯಾರು ಮಾಡಿಸ್ತಾರೆ ನಿಮಗೆ ಕುಜನ ದಶನೇ ನಡಿತು ಉಂಟಲ್ಲ ಸರ್ ಅರ್ಥ ಆಯ್ತಾ ನಿಮಗೆ ಕುಜಾ ದೇಶ ನಿಮ್ಗೆ ಎರಡ್ ಸಾವಿರದ ಹದಿನೆಂಟಲ್ಲಿ ಸ್ಟಾರ್ಟ್ ಆಗಿದೆ ಆ ಮೂಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಆಯ್ತಾಯ್ತಾ ಈಗ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕುಜಾ ನಡೆಯುವುದು ಆನಂತರ ರಾಹು ಬರ್ತಾನೆ ನಿಮಗೆ ಕುಜ ನೋಡಿ ಕುಜ ಮಾಡ್ತಾನೆ ನೋಡಿ ಇಲ್ಲಿ ಹೇಳ್ತಾನೆ ನಿಮಗೆ ಕುಜಾ ಏನು ಮಾಡ್ತಾನೆ ಆತ ಅಷ್ಟಮಕ್ಕೆ ದೃಷ್ಟಿಯನ್ನು ಇಟ್ಟುಬಿಟ್ಟಿದ್ದಾನೆ ಸ್ಥಾನವನ್ನು ಆಕ್ಟಿವೇಷನ್ ಮಾಡಿಬಿಟ್ಟಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ಯಾರಿದ್ರೆ ಗುರು ಮತ್ತೆ ಶನಿ ಗುರು ಶನಿ ಒಟ್ಟು ಸೇರಿಕೊಂಡು ಅಷ್ಟಮದಲ್ಲಿದ್ದಾರೆ ರಾಶಿಯಲ್ಲಿ ಇರುವುದರಿಂದ ಇಂದು ರೋಗ ಅರಿಪು ಅದನ್ನು ಆಕ್ಟಿವೇಟ್ ಮಾಡಿಬಿಡ್ತಾನೆ ಅಂತ ಇಂಡಿಕೇಶನ್ ಅದಕ್ಕೋಸ್ಕರ ನಿಮಗೆ ಆಕ್ಸಿಡೆಂಟ್ ಆಗಿದೆ ಸರ್ ನೀವು ವರಿ ಮಾಡಬೇಡಿ ಸಣ್ಣ ರೆಮಿಡಿ ಹೇಳ್ಕೊಳ್ತಾರೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಏನಾಗುತ್ತೆ ಕುಜ ಮತ್ತೆ ಬುಧನ ಒಂದು ಕಾಂಬಿನೇಷನ್ ಎರಡನೇ ಇರುತ್ತೆ ಅದನ್ನು ಬಂಧನ ಯೋಗ ಅಂತ ಅಂದರೆ ಕುಟುಂಬದಲ್ಲಿ ಬಂಧನ ಒಳಗಾಗ್ತೀರಾ ಏನೋ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಐಸೋಲೇಷನ್ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಸಣ್ಣ ರೆಮಿಡಿ ಸಣ್ಣ ರೆಮಿಡಿ ಏನ್ ಮಾಡ್ಬೇಕು ಕುಜನಿಗೆ ಸಂಬಂಧಪಟ್ಟಂತೆ ತೊಗರು ಬೆಳೆಯಿಂದ ಪ್ರತಿದಿನ ನಿವಾರಿಸಬೇಕು ಸರ್ ನೀವು ಸರಿನಾ ಅದನ್ನ ಮೈನಸ್ ಮಾಡ್ಕೊಂಡ್ರೆ ಸಾಕು ಕುಜನನ್ನ ಮೈನಸ್ ಮಾಡ್ಕೊಂಡ್ರೆ ಮತ್ತೆ ಎಲ್ಲವೂ ಕೂಡ ಸಸೂತ್ರ ಮನೆಯಲ್ಲಿ ನಿವಾರಿಸಬೇಕು ಸರ್ ಮತ್ತೆ ಹೋಗ್ತೀರಾ ತಲೆಯಿಂದ ಕಾಲಿನವರೆಗೆ ಮೇಲಿಂದ ಕೆಳಗಿನವರಿಗೆ ಏಳು ಸುತ್ತು ಕ್ಲಾಕ್ ವೈಸಲ್ಲಿ ತೊಗರು ಬೇಳೆಯಿಂದ ನಿವಾಳಿ ಸಿಗದು ಅದನ್ನ ದೂರ ಬಿಸಾಡಿ ಹಾಕಿ ಕಾಲು ಹಾಕದ ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ಅಥವಾ ನೀರಲ್ಲಿ ಬಿಟ್ಬಿಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತಿರ್ ಪರವಾಗಿಲ್ಲ ಓಕೆನಾ ಸೊ ಆ ಅಲ್ಲಿ ಏನಾಗುತ್ತೆ ನಿಮಗೆ ಆ ಕುಜನಿಂದ ಬರತಕ್ಕಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ ನೋ ಅಂತ ನೋಡಿ ಈಗ ನೋವು ಅನುಭವಿಸಿದ್ರೆ ಆ ನೋವು ಕೂಡ ಕಡಿಮೆ ಆಗುತ್ತೆ ವರಿ ಮಾಡುವಂತಾಗುತ್ತೆ ಇಲ್ಲ ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಓಕೆ ಒಳ್ಳೆದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸ್ವಲ್ಪ ರಹಸ್ಯದ ಪುಸ್ತಕಗಳನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಯಾವುದು ರಾಮಾಯಣನೋ ಮಹಾಭಾರತನೋ ಭಾಗವತ ಅಥವಾ ಭಗವದ್ಗೀತೆ ಇದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ರೈಟ್ ಗೊತ್ತಾಯಿತು ಓಕೆ ಸೊ ಗೊತ್ತಾಯಿತು ನಿಮಗೆ ಅಲ್ವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟು ನಿಮ್ಮ ಯಾವುದು ನಿಮ್ಮ ತರ್ಡ್ ಹೌಸ್ ತರ್ಡ್ ಹೌಸ್ ಟ್ರಿಗರ್ ಆಗಿದ್ದಾಗ ಕಾರ್ಯಕ್ಷೇತ್ರ ತೊಂದರೆ ಈಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಲಿಕ್ಕಂಥ ನಾನೊಂದು ಐಡಿಯಾ ಹೇಳ್ತೇನೆ ಕೂಡಲೇ ಕ್ರಿಯೇಟ್ ಮಾಡಬೇಕು ನೀವು ಕಾರ್ಯಕ್ಷೇತ್ರದ ಸಮಸ್ಯೆ ಕ್ರಿಯೇಟ್ ಮಾಡಿ ಪಕ್ಕದ ಮನೆ ಹತ್ರ ಜಗಳ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಹೋಗಿ ಜಗಳ ಮಾಡಿ ಈ ಕಾರಣ ಜಗಳ ಮಾಡಿ ಅಲ್ವಾ ಜಗಳ ಮಾಡಿ ವಿದಿನ್ ಆರು ದಿನ ఆరు వార ఆరు త ಕೆಲಸ ಹೊರಟೋಗುತ್ತೆ ಬೇಕಾದರೆ ನೋಡಿ ನೀವು ರೈಟಾ ಸ್ಯಾಟಿಸ್ಫ್ಯಾಕ್ಷನ್ನೇ ಹೊರಟೋಗುತ್ತೆ ಆಗೋದೇ ಇಲ್ಲ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ನೋಡಿ ಮಾಡಿ ನೋಡಿ ಓಕೆನಾ ಗೊತ್ತಾಗೋದ ಅದಕ್ಕೇನು ಹೇಳೋದು ಯಾರ ಜೊತೆ ಕೂಡ ವೈರತ್ವ ಬೆಳೆಸ್ಕೊಳ್ಬಾರ್ದು ವಸುದೈವ ಕುಟುಂಬ ಕಂ ಅದನ್ನು ನೆನಪಿಟ್ಕೊಳ್ಬೇಕು ಎಲ್ಲರೂ ಒಂದೇ ಬೇರೆಯವ್ರು ಏನು ಬೇಕಾದರೂ ಮಾಡಿ ನಮಗೆ ಬೇಕಾ ನಾವು ಸರಿಯಾಗಿರಬೇಕು ನಮಗೆ ಯಾವುದೇ ಒಂದು ಪಾಠ ಟ್ರಿಗರ್ ಆಗಲಿಕ್ಕೆ ಬಿಡಬಾರ್ದು ಟ್ರಿಗರ್ ಆದರೆ ಒಳ್ಳೆ ರೀತಿಯಲ್ಲಿ ಟ್ರಿಗರ್ ಆಗಬೇಕು ಈಗ ನೀವೇನಾದರೂ ಅವರಿಗೆ ಹೋಗಿ ಒಂದು ಸ್ವೀಟ್ ಕೊಟ್ಟಿರಿ ಒಂದು ಸಾಂತ್ವನ ಹೇಳಿದ್ರಿ ಒಂದು ಅವರ ಖುಷಿಯಲ್ಲಿ ನೀವು ಕೂಡ ಭಾಗಿಯಾಗಿಬಿಟ್ರಿ ಈಗ ನಿಮ್ಮ ಥರ್ಡ್ ಹೌಸ್ ಕೆಲಸ ಮಾಡುತ್ತೆ ಆಗ ನಿಮ್ಮ ಹತ್ತನೇ ಮನೆಯನ್ನುಂಟು ಅದು ವಿಶೇಷ ರೀತಿಯಲ್ಲಿ ಫಲಾಫಲದಾಯಿ ಆಗ್ತದೆ ಆನಂತರ ಭಾಗ್ಯಸ್ಥಾನ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ನಂಬರ್ ಸೆವೆನ್ ಏನಪ್ಪ ಹೇಳ್ತೇನೆ ನಂಬರ್ ಸೆವೆನ್ ಸಿಕ್ಸ್ಟೀನ್ ಮತ್ತು ಟ್ವೆಂಟಿ ಫೈದು ಕೇತುವಿನ ಅಂಕೆ ಅಂತ ಹೇಳ್ತೇನೆ ಅಲ್ಲೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಅಂಕೆ ವಿಶೇಷ ರೀತಿಯಲ್ಲಿರುವಂಥ ಕೇತು ಕೇತುವಿನ ಸಂ ಅಂಕೆಗಳು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅಂಕೆಗಳು ರಹಸ್ಯ ವಿದ್ಯೆಗಳನ್ನು ಹೇಳಿಕೊಡುವಂಥ ಅಂಕೆಗಳು ಆನಂತರ ಇದು ಇಂಟ್ಯೂಷನ್ ಪವರನ್ನು ಡೆವಲಪ್ ಮಾಡುವಂಥ ಅಂಕೆಗಳು ವಿಶೇಷ ರೀತಿಯಲ್ಲಿ ಇರುವಂಥ ಅಂಕೆ ಅಂತ ಹೇಳ್ತೇನೆ ಯಾತೋ ಕೇತುವಿನ ಅಂಕಿ ಯಾರಿಗೆಲ್ಲಿದೆ ಯಾತೋ ಅವರು ಸ್ವಲ್ಪನೇ ಮಾತಾಡ್ತಾರೆ ಒಂದೆರಡು ಅಕ್ಷರ ಅಷ್ಟೇ ಯಾತೋ ಉದ್ದ ಮಾತಾಡ್ತಾರೆ ಅಲ್ವಾ ಯಾತೋ ಸಣ್ಣದಾಗಿರುವಂಥದ್ದು ಉಂಟು ಅದು ಕೇತು ಯಾತೋ ಉದ್ದವಾಗಿರುವಂಥದ್ದು ಅದು ಕೇತು ಓಕೆನಾ ಉದ್ದವಾಗಿರೋ ಅದು ಕೂಡ ವಿನಾ ನಾಶ ಆಗದೇ ಇರುವಂಥ ಈಗ ಪ್ಲಾಸ್ಟಿಕ್ ಅಂತ ಹೇಳೋದು ಅದು ನಾಶ ಆಗೋದಿಲ್ಲ ಅದು ರಿಲೇಟೆಡ್ ಟು ಕೇತು ರೈಟಾ ಸೊ ಸಂತರ ಸಣ್ಣ ಸಣ್ಣ ಬ್ಯಾಕ್ಟೀರಿಯಸ್ ಏನುಂಟು ಬ್ಯಾಕ್ಟೀರಿಯಸ್ ಇರ್ಬೋದು ಅಲ್ವಾ ವೈರಸ್ ನಮಗೆ ಕಣ್ಣಿಗೆ ಕಾಣದೇ ಇರೋ ಅದೆಲ್ಲವೂ ಕೂಡ ಕೇತು ರೈಟಾ ಅದು ಕೇತನೇ ರಿಲೇಟೆಡ್ ಕೆಲಸ ಮಾಡಿದೆ ಅಂತ ದೊಡ್ಡ ದೊಡ್ಡದು ಏನು ಕಾಣಿಸ್ತಾ ಇದ್ದಾರೆ ಈಗ ರೋಡ್ ಇರ್ಬೋದು ರಸ್ತೆ ಇರ್ಬೋದು ರೈಲ್ ಇರ್ಬೋದು ದೊಡ್ಡ ದೊಡ್ಡದಾಗಿ ಏನು ಕಾಣಿಸ್ತಾ ಉಂಟು ಅದೆಲ್ಲವೂ ಕೂಡ ಕೇತುವಿನ ರಿಲೇಟೆಡ್ ಕೆಲಸ ಮಾಡುವಂಥ ಓಕೆನಾ ಅಂಥ ಒಂದು ಪರಿಸ್ಥಿತಿ ಈಗ ಸೆವೆನ್ ಸೆವೆನ್ ನಂಬರ್ ಬಂತು ಯಾರಿಗಾದರೂ ಕೂಡ ಸೆವೆನ್ ನಂಬರ್ ಬಂತು ಗಣೇಶನಂಕೆ ಅಂತ ಹೇಳ್ತಾರೆ ಇದಕ್ಕೆ ಓಕೆನಾ ರೈಟಾ ಸೆವೆನ್ ನಂಬರ್ ಬಂದಾಗ ಇವರು ಆಧ್ಯಾತ್ಮದಲ್ಲಿಂತೂ ಆಲ್ರೆಡಿ ಹೋಗಿಯೇ ಇರ್ತಾರೆ ರಹಸ್ಯ ವಿದ್ಯೆಗಳನ್ನು ಅಥವಾ ಸಂಶೋಧನೆ ಮಾಡುವಂಥದ್ದನ್ನು ಭಾಳ ಚೆನ್ನಾಗಿ ಮಾಡಿದೆ ಇಲ್ಲೇನಾಗುತ್ತೆ ಗೊತ್ತಾ ಕೇತುವಿಗೆ ಈ ಪಾರ್ಟಿಲ್ಲ ಇಷ್ಟು ಪಾರ್ಟಿಲ್ಲ ಅದು ಕೇತುವಿಗೆ ಇರುವಂಥದ್ದು ಬರೀ ದೇಹ ಮಾತ್ರ ರುಂಡ ಇಲ್ಲ ತಲೆ ತಲೆಯ ಪಾರ್ಟಿಲ್ಲ ಅಂದರೆ ಅವನಿಗೆ ಕಣ್ಣು ಕಾಣುವುದಿಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ ಕೇತುವಿನ ಆ್ಯಕ್ಚುಲಿ ಆತನ ಒಂದು ಏನು ಫುಡ್ ಅಂದರೆ ಅದು ಆಧ್ಯಾತ್ಮ ಕೇತುವಿನ ನಂಬರ್ ಇದ್ದವರು ಆಧ್ಯಾತ್ಮದಲ್ಲಿ ಹೋದಾಗ ಆಧ್ಯಾತ್ಮದ ಪುಸ್ತಕಗಳನ್ನು ಓದಿದಾಗ ಅದು ಬಹಳ ಫೇವರಬಲ್ ಅದ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಅದು ಫುಡ್ಡನ್ನು ಕೊಡಬೇಕಾಗುತ್ತೆ ಕೇತುವಿಗೆ ಫುಡ್ಡನ್ನು ಫೀಡ್ ಮಾಡಬೇಕಾಗುತ್ತೆ ಕೇತು ದಶ ನಡೆದಾಗ ಕೇತು ಭಕ್ತಿ ನಡೆದಾಗ ಕೇತುವಿನ ನಂಬರ್ ಆ್ಯಕ್ಟಿವೇಟ್ ಆಗಿದ್ದಾಗ ನಿಮ್ಮ ಈ ಪಾರ್ಟಲ್ಲಿ ನಂಬರ್ ಆ್ಯಕ್ಟಿವೇಟ್ ಆಗಿದ್ದಾಗ ಅದಕ್ಕೆ ನೀವು ಆಧ್ಯಾತ್ಮದ ಫುಡನ್ನು ಕೊಡಬೇಕಾಗುತ್ತೆ ರಹಸ್ಯದ ಫುಡನ್ನು ಕೊಡಬೇಕಾಗುತ್ತೆ ಆಗ ಕೇತು ಎಲ್ಲರೂ ಅಂದರೆ ಅವನಿಗೆ ಒಂಥರ ತಲೆ ಇಟ್ಟಾಗೆ ನೀವು ಅಲ್ಲವಾ ಇಲ್ಲಿ ಬಾಡಿ ಇಲ್ಲ ಬಾ ಬಾಡಿ ಮಾತ್ರ ಇದೆ ತಲೆ ಇಲ್ಲ ನೀವು ಒಂದು ಆಧ್ಯಾತ್ಮದ ತಲೆಯನ್ನು ಅದಕ್ಕೆ ಇಟ್ಟ ಹಾಗೇನೆ ಹೇಗೆ ಗಣಪತಿಗೆ ತಲೆಯನ್ನು ಇಟ್ಟಿರ್ತಾರೆ ಸೇಮ್ ಅದೇ ಪ್ರೊಸೀಜರ್ ಕೂಡ ಇಲ್ಲಿ ನಿರ್ಮಾಣ ಆಗುವಂಥದ್ದು ಅದಕ್ಕೋಸ್ಕರ ಯಾರಿಗೆಲ್ಲ ನಂಬರ್ ಬಂದಿದೆ ಅವರೆಲ್ಲ ಆದಷ್ಟು ಆಧ್ಯಾತ್ಮನ ಫಾಲೋ ಮಾಡಬೇಕು ರಹಸ್ಯ ವಿದ್ಯೆಗಳನ್ನು ಫಾಲೋ ಮಾಡಬೇಕು ಬಹಳ ಒಳ್ಳೆ ರಿಸಲ್ಟ್ ಅವರ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ನಾನು ಜಯಲಕ್ಷ್ಮಿ ಮಾತಾಡೋದು ಸರ್ ಯಾರ ಬಗ್ಗೆ ತಿಳ್ಕೊಬೇಕು

ಹುಟ್ಟಿದ್ದು ಆ ಅವರು ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ ನಿಮ್ಗೆ ಸರಿಯಾಗಿ ಕೇಳಿಸ್ತಕ್ಕೆ ಅವರು ಅಮ್ಮ ಅವ್ರು ಹುಟ್ಟಿದ ಅಯ್ಯೋ ದೇವ್ರೆ ಹಾ ಹಾ ಹಲೋ ಓಕೆಮ್ಮ ನೀವು ಪ್ರಶ್ನೆ ಮಾಡಿ ಮೇನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಬಿಡಿ ನಮ್ಮ ಮದುವೆಯ ಬಗ್ಗೆ ಹ ಮದುವೆಯ ಬಗ್ಗೆ ಅಕ್ಟೋಬರ್ 24ಕ್ಕೆ ಹಾ ಅದಕ್ಕೆ ಏನಾದ್ರೂ ತೊಂದರೆ ಉಂಟಾ ಅಂತ ಹಾಗೆ ಕೇಳ್ತೀರಾ ಈಗ ಮದುವೆ ಫಿಕ್ಸ್ ಆಗಿದೆ ಇಪ್ಪತ್ತ್ನಾಲ್ಕೆ ಮದುವೆ ಫಿಕ್ಸ್ ಆಗಿದೆ ನೀವು ಮದುವೆ ಮಾಡಬೇಕು ಸೊ ಮದುವೆ ಮಾಡಿ ಹೋಗಿ ಅದರಲ್ಲಿ ಏನ್ ಕೊಡು ಕೇಳುವಂತದ್ದು ಇರೋದಿಲ್ಲ ಯಾಕಂದ್ರೆ ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ ಅಮ್ಮ ಅದ್ರಲ್ಲಿ ಒಳ್ಳೇದಾಗಲಿ ಅಂತ ಆಸೆ ಪಡ್ತೇನೋದ್ದು ಬೇರೆ ಏನ್ ಕೂಡ ಹೇಳೋಕೆ ನಾನಂತೂ ಇಷ್ಟಪಡಲ್ಲ ಓಕೆನಾ ಆಲ್ರೆಡಿ ಫಿಕ್ಸ್ ಆಗಿದೆ ಸೊ ಮದುವೆ ಆಗ್ಲಿ ಓಕೆ ತೊಂದ್ರೆ ಇಲ್ಲ ಏನು ತೊಂದ್ರೆ ಇಲ್ಲ ಎಲ್ಲ ಸರಿ ಇರ್ತಾರೆ ಅವ್ರು ಯಾವುದೇ ಸಮಸ್ಯೆ ಇಲ್ಲ ಓಕೆ ಗುರುಭುಕ್ತಿ ನಡಿತಾಂಡು ಗುರುಭುಕ್ತಿಯಲ್ಲಿ ಗುರುಭುಕ್ತಿಯಲ್ಲಿ ನೋಡಿ ಗುರುಭುಕ್ತಿಯಲ್ಲಿ ನಕ್ಷತ್ರ ಸರಿ ಓಕೆ ಸರಿಮಾ ಸೊ ಮದುವೆ ಒಳ್ಳೇದಾಗ್ಲಿತ ಓಕೆನಾ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದ್ರೆ ತುಂಬ ತುಂಬ ಏನು ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ ಏನು ಅವರೇ ಮಾತಾಡ್ತಾ ಹೋಗ್ತಾ ಇರ್ತಾರೆ ಏನು ಮಾಡಬೇಕು ಗೊತ್ತಾಗುದಿಲ್ಲ ಇದೆಲ್ಲ ಮದುವೆ ಫಿಕ್ಸ್ ಆದ ನಂತರ ಕೇಳುವಂಥದ್ದು ಏನಿದೆ ಅಲ್ವಾ ಮದುವೆ ಆಗುವಂಥ ಯೋಗ ಬಂದ್ಬಿಟ್ಟಿದೆ ಯೋಗ ಉಂಟು ಸೊ ಫಿಕ್ಸ್ ಆಗಿದೆ ಸೊ ಮದುವೆ ಆಗ್ತಾರೆ ನೋ ಡೌಟ್ ಓಕೆನಾ ರೈಟ್ ನಂಬರ್ ಸೆವೆನ್ ಬಂದಾಗ ಸೊ ಅವ್ರಿಗೆ ಏನು ಮಾಡಬೇಕು ಅವ್ರು ಸ್ವಲ್ಪ ಆಧ್ಯಾತ್ಮಲ್ಲಿ ಹೋದಾಗ ಅವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ನೋಡ್ಕೊಳ್ಬೇಕು ಯಾವುದೇ ನಂಬರ್ನಲ್ಲಿ ಸೆವೆನ್ ಬಂದುಬಿಟ್ಟು ಅವರು ಆಧ್ಯಾತ್ಮಲ್ಲಿ ಹೋಗಿ ಹೋಗ್ತಾರೆ ರಹಸ್ಯ ವಿದ್ಯಾನ ಕಲಿತೆ ಕಲಿತಾರೆ ಇದಂಥ ಇರುವಂಥದ್ದು ಖಂಡಿತ ಅವ್ರಿಗೆ ಅದು ಮಾಡಲೇಬೇಕಾದ ಅನಿವಾರ್ಯತೆ ಅವರ ಪಾಲಿಗೆ ಖಂಡಿತ ಇದ್ದಾರೆ ಓಕೆನಾ ಮತ್ತೊಂದೇನು ಇಚ್ಛೆ ಇಚ್ಛೆ ಇರ್ತದೆ ಅಂದರೆ ಇವರಿಗೆ ತಾವು ತಮ್ಮ ಎಸ್ಟ್ಯಾಬ್ಲಿಷ್ಮೆಂಟ್ ಏನು ನೋಡಿ ಅದು ಎಲ್ಲರೂ ನೋಡಬೇಕು ಅಂತ ಎಲ್ಲ ರೀತಿಯಲ್ಲಿ ಕೂಡ ಎಸ್ಟಾಬ್ಲಿಷ್ ನಾವು ಏನಿದ್ದೇವಪ್ಪ ನಮ್ಮ ಒಂದು ಇರುವ ಏನುಂಟು ಎಲ್ಲರೂ ಕೂಡ ನೋಡ್ಕೋಬೇಕು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ನಾವು ಯಾರು ಅಂತಲ್ವಾ ಇವತ್ತು ಯಾರೋ ನಮಗೆ ತೊಂದರೆ ಕೊಟ್ಟಿರ್ತಾರೆ ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡಿ ಅವರ ಎದುರಿಗೆ ನಾನು ಬೆಳಿಬೇಕು ಅನ್ನೋ ಒಂದು ಉತ್ಕಟ ಹೆಚ್ಚೆ ಅವರ ಎದುರಿಗೆ ನಾನು ಬೆಳಿಬೇಕು ಅವರ ಎದುರಿಗೆ ನಾನು ಏನಾದ್ರು ತೋರಿಸ್ಕೊಡ್ಬೇಕು ಆ ಉತ್ಕಟ ಹೆಚ್ಚು ಇವರೆಂದು ಖಂಡಿತ ಇದ್ದೇ ಇದೆ ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಮೈಂಡನ್ನು ಉಪಯೋಗ ಮಾಡಿಕೊಂಡೇ ಕೆಲಸ ಮಾಡುವಂಥ ದೈಹಿಕ ರೀತಿಯಲ್ಲಿ ಸ್ವಲ್ಪ ಕಡಿಮೆ ಬಟ್ ಮೆಂಟಾಲಿಟಿಯನ್ನು ಉಪಯೋಗ ಮಾಡಿಕೊಂಡು ಬಹಳ ಚೆನ್ನಾಗಿ ಇವರು ಕೆಲಸ ಮಾಡ್ತಾರೆ ಅಂದರೆ ಇಂಡಿಕೇಷನ್ ಇವರಿಗೆ ಒಂದು ಪಾಟರ್ ಸಿಕ್ಕ ಿ ಬಿಡ್ತಾರೆ ಯಾರಲ್ಲ ಪಾರ್ಟ್ನರ್ ದಾರಿ ತೋರಿಸುವಂತ ಪಾರ್ಟ್ನರ್ ಸಿಕ್ಕಿ ಬಿಡ್ತಾರೆ ಯಾರೇ ಆದರೂ ಕೂಡ ಈಗ ಮದುವೆ ಆದರೆ ಹೆಂಡತಿ ಗಂಡ ಯಾರು ಸಿಕ್ಕಿದ್ರು ಸರಿಯೇ ಅಥವಾ ದಾರಿ ತೋರಿಸುವಂತ ಒಂದು ಪಾರ್ಟ್ನರ್ ಸಿಕ್ಕಿದಾಗ ಇವರು ಬಹಳ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಇವರು ಪಾಲಿಗೆ ಯಾರಿಗೆಲ್ಲ ನಂಬರ್ ಸೆವೆನ್ ಬಂದಿದೆ ಅದು ಯಾರದೆಲ್ಲ ನಂಬರ್ ಅಲ್ಲಿ ನಂಬರ್ ಸೆವೆನ್ ಇದೆ ಆಲ್ರೆಡಿ ಓಕೆ ನಂಬರ್ ಸೆವೆನ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಪಾರ್ಟ್ನರ್ನ ಮಾತನ್ನ ಕೇಳಬೇಕಾದಂತಹ ಅನಿವಾರ್ಯತೆ ಉಂಟು ಪಾರ್ಟ್ನರ್ನ ಮಾತನ್ನ ಕೇಳಿದಾಗ ಅವರು ಹೇಳಿದಂತೆ ನೀವು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಸಕ್ಸಸ್ ಆಗುವಂತ ಸಾಧ್ಯ ಸಾಧ್ಯ ಜಾಸ್ತಿ ಅದನ್ನು ಪ್ರಯತ್ನ ಮಾಡಿ ನೋಡಬೇಕು ಅವರನ್ನು ಯಾವುದೇ ಕಾರಣಕ್ಕೂ ಇನ್ಸಲ್ಟ್ ಮಾಡುವಾಗ ಯಾಕಂದ್ರೆ ಪಾರ್ಟ್ನರ್ ಅಂದ್ರೆ ನಿಮಗೆ ಜ್ಞಾನ ಒದಗಿಸೋರು ನಿಮಗೆ ಫೂಡನ್ನು ಅನ್ನು ಕೊಡುವವರು ಅವ್ರು ಹೇಳ್ತಾರೆ ಈ ರೀತಿಯಾಗಿ ಉಂಟು ಈ ರೀತಿಯಾಗಿ ಉಂಟು ಈಗ ಅದನ್ನ ಇಟ್ಕೊಂಡು ನೀವು ಹೋಗ್ತೀರ ಈಗ ಏನಾಯಿತು ನಿಮ್ಮ ಒಂದು ಮೆಂಟಲ್ ಪವರ್ ಏನು ಅದು ಸ್ಟ್ರಾಂಗ್ ಆಗಿರ್ತದೆ ಅದರ ಜೊತೆಗೆ ನೀವು ವಿಶೇಷ ರೀತಿಯಲ್ಲಿ ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಇರ್ತೀರಾ ಇನ್ನೀ ಏನು ಅಂತ ಜಗತ್ತಿಗೆ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರ ರೈಟಾ ಸೊ ಅದಕ್ಕೋಸ್ಕರ ಮತ್ತೊಂದೇನೆಂದರೆ ಈ ನಂಬರ್ ಸೆವೆನ್ ಇವರೆಲ್ಲ ಸ್ವಲ್ಪ ಮದುವೆ ಡಿಲೇ ಮದುವೆ ಆಗಲಿಕ್ಕೆ ಕೇಳುವುದಿಲ್ಲ ಇಂಥದ್ದೆಲ್ಲ ಸಮಸ್ಯೆಗಳು ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ನಾನು ಹೇಳಿದೆ ಇವರೆಲ್ಲ ಮದುವೆ ಆಗಬೇಕು ಇವರಿಗೆ ಒಂದು ಪಾರ್ಟ್ನರ್ ಬೇಕು ಇವರಿಗೆ ಪಾರ್ಟ್ನರ್ ಇದ್ದಾಗ ಏನಾಗುತ್ತೆ ಅವರ ಸಹಾಯದಿಂದ ಇವರು ಲೈಫಲ್ಲಿ ಬಹಳ ಅಚೀವ್ಮೆಂಟನ್ನು ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮದುವೆ ಆದ ನಂತರ ಅದಕ್ಕೇ ಮದುವೆ ಆಗಬೇಕು ಅಂತ ಹೇಳೋದು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಸುಮ್ಮನೆ ಕೂತ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಸಮಸ್ಯೆ ಓಕೆನಾ ನಾನು ಸನ್ಯಾಸ ಆಗಿಬಿಡ್ತೇನೆ ಕೆಲವರಲ್ಲಿ ಸನ್ಯಾಸ ಆಗ್ತಾರೆ ಇಲ್ಲ ಅಂತ ಹೇಳಲ್ಲ ಏನೇ ಸನ್ಯಾಸ ಆದರೂ ಕೂಡ ನಿಮಗೆ ಸನ್ಯಾಸ ಆಗಲಿಕ್ಕೂ ಕೂಡ ನಿಮಗೆ ಒಂದು ಗುರು ಬೇಕು ತಾನೇ ಗುರುವನ್ನ ಗುರುವಿನ ಆಶೀರ್ವಾದ ಪಡ್ಕೊಂಡೇ ನೀವು ಸನ್ಯಾಸ ಆಗ್ಬೇಕು ಅನ್ಯತೆ ಹೇಗೆ ಆಗ್ತೀರ ಚಾನ್ಸ್ ಇಲ್ಲ ತಾನೇ ಆಗ್ಲಿಕ್ಕೆ ಅದಕ್ಕೋಸ್ಕರ ನೀವು ಒಬ್ಬರಾಗಿ ಏನು ಕೂಡ ಮಾಡುವಂತಿಲ್ಲ ಅಲ್ವಾ ಐವತ್ತು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಸೊ ಆಶ್ರಮಕ್ಕೆ ಹೋಗ್ತೀರಾ ಅಲ್ಲಿ ಗುರುಗಳು ಇರ್ತಾರೆ ಗುರುಗಳ ಹತ್ರ ನೀವು ಹೇಳ್ತೀರಾ ಸನ್ಯಾಸ ಸ್ವೀಕಾರ ಮಾಡಿ ಆಗ ಅವರು ಹೇಳಿದನ್ನ ಕೇಳಿಕೊಂಡೇ ನೀವು ಸನ್ಯಾಸ ಸ್ವೀಕಾರ ಮಾಡಿ ಅನ್ಯತೆ ಹೇಗೆ ಮಾಡ್ತೀರಾ ಸುಮ್ಮನೆ ಹೋಗಿ ಎಲ್ಲೋ ಹೊರಟಾಗ್ಲಿಕ್ಕೆ ಆಗುತ್ತೆ ನಿಮ್ಮ ಹತ್ರ ಆಗದಂಥ ವಿಚಾರ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ ಇನ್ನು ಇವರು ವಿಶೇಷ ರೀತಿಯಲ್ಲಿ ವಿದೇಶಕ್ಕೆ ಹೋಗುವಂಥದ್ದು ವಿದೇಶದಲ್ಲಿ ಕೆಲಸ ಮಾಡಿಕೊಳ್ಳುವಂಥದ್ದು ಮನೆಯಿಂದ ದೂರ ಹೋಗುವಂಥದ್ದು ದೂರ ಹೋಗಿ ಕೆಲಸ ಮಾಡಿ ಇದ್ದೇ ಇರ್ತದೆ ನೋ ನೋ ಪ್ರಾಬ್ಲಮ್ ಅದರಲ್ಲಿ ಅಂತ ಸಮಸ್ಯೆಗಳಿಲ್ಲ ಖಂಡಿತ ದೂರ ಹೋಗಬಹುದು ಎಲ್ಲ ಕೂಡ ಬಟ್ ಒಂದಂತೂ ಸ್ಪಷ್ಟ ನೋಡಿ ನಿಮ್ಮ ನಂಬರ್ ನಲ್ಲಿ ನಂಬರ್ ಸೆವೆನ್ ಇದೆ ಓಕೆ ನಿಮ್ಮ ಡೇಟ್ ಆಫ್ ಅಲ್ಲಿ ನಂಬರ್ ಸೆವೆನ್ ಬಂದಿದೆ ಅಂತ ಇಟ್ಕೊಳ್ಳೋಣ ಅಲ್ವಾ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟೇ ಇಲ್ಲ ನಂಬರ್ ಸೆವೆನ್ ಬಂದಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ಡೆಫಿನೆಟ್ ಆಗಿ ನೀವೇನು ಮಾಡಬೇಕಾಗುತ್ತೆ ಈಗ ನಂಬರ್ ಸೆವೆನ್ ನಂಬರ್ ಸೆವೆಂಟೀನ್ ನಂಬರ್ ಟ್ವೆಂಟಿ ಸೆವೆನ್ ಅಲ್ವಾ ಸೊ ಇಂಥದ್ದೆಲ್ಲ ಅಷ್ಟು ಸೆವೆನ್ ಸೆವೆನ್ ಬಂದುಬಿಟ್ಟು ಡೆಫಿನೆಟಾಗಿ ನಿಮ್ಮ ಪಾರ್ಟ್ನರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಪಾರ್ಟ್ನರ್ ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಬೇಕು ಅಥವಾ ಅವರ ಜೊತೆಗೆ ಇದ್ದುಕೊಂಡೇ ಕೆಲಸ ಮಾಡಬೇಕು ನೀವು ಆಗ ನೋಡಿ ಅಚೀವ್ಮೆಂಟ್ ಯಾವ ರೀತಿಯಲ್ಲಿ ಬರುತ್ತೆ ಯಾವ ರೀತಿಯಲ್ಲಿ ನೀವು ಸಕ್ಸಸ್ ಆಗ್ತೀರ ನೀವೇನು ಅಂತ ಜಗತ್ತಿಗೆ ತೋರಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರ ನಿಮ್ಮ ಒಂದು ಮೆಂಟಲ್ ಲೆವೆಲ್ ಉಂಟಲ್ವಾ ಅದು ಹೈ ಲೆವೆಲಲ್ಲಿ ಹೈ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಆ ಸಂದರ್ಭದಲ್ಲಿ ರೈಟ್ ತಾನೇ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಇದಕ್ಕೆ ಫುಡ್ ಯಾವುದು ಕೊಡಬೇಕು ಯಾವತ್ತಿದ್ರೂ ಅಧ್ಯಾತ್ಮ ಆನಂತರ ರಹಸ್ಯ ವಿದ್ಯೆಗಳು ಇದನ್ನು ಕೊಡಬೇಕಾಗುತ್ತೆ ಅಥವಾ ನೀವೇನು ಓದ್ಬೋದರಲ್ಲಿ ರಾಮಾಯಣ ಓದ್ಬೋದು ಮಹಾಭಾರತ ಓದ್ಬೋದು ಭಾಗವತ ಓದ್ಬೋದು ಆನಂತರ ನೀವು ಇದು ಭಗವದ್ಗೀತೆಯನ್ನು ಓದ್ಬೋದು ಓಕೆನಾ ಸೊ ಇಷ್ಟು ಪುಸ್ತಕಗಳು ಓದ್ಬೋದು ಅಥವಾ ನಿಮಗೆ ರಹಸ್ಯ ವಿದ್ಯೆಗಳು ಯಾವುದು ಜ್ಯೋತಿಷದ ಪುಸ್ತಕ ಓದ್ಬೋದು ವಾಸ್ತುವಿನ ಪುಸ್ತಕ ಓದ್ಬೋದು ಅದು ಕೂಡ ನಿಮಗೆ ಬಹಳಷ್ಟು ಇಂಟ್ರೆಸ್ಟನ್ನು ಕೊಡುವಂಥದ್ದು ಅದರ ಮುಖಾಂತರ ನೀವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಅಥವಾ ನಿಮ್ಮ ಕಾರ್ಯಕ್ಷೇತ್ರ ಏನು ಅದರಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಖಂಡಿತ ಇರುತ್ತೆ ಸೊ ಅದನ್ನು ಕೂಡ ನೀವು ಏನಾಗುತ್ತೆ ಈ ನಂಬರ್ ಸೆವೆನ್ ಅಂತ ಏನು ಅದು ಬಹಳ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಕೆಲವರೆಲ್ಲ ನಂಬರ್ಸನ್ನು ಸೆವೆನ್ ಸೆವೆನ್ಸನ್ನು ಉಪಯೋಗ ಮಾಡ್ತಾರೆ ಆ ಸ್ವಲ್ಪ ತಪ್ಪು ಅಂತ ಹೇಳ್ದೇನೆ ತುಂಬ ನೋಡಿ ಯಾವುದೇ ನಂಬರ್ ರಿಪೀಟ್ ರಿಪೀಟ್ ರಿಪೀಟಾಗಿ ಬಂದಾಗ ಆ ಭಾವಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ನಿಮ್ಮ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ನಂಬರ್ ಸೆವೆನ್ 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 ಬರ್ತಾ ಉಂಟು ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಮ್ಯಾರಿಡ್ ಲೈಫ್ ಏನು ಉಂಟು ಅದು ಡಿಸ್ಟರ್ಬೆನ್ಸ್ ಉಂಟು ಅಂತ ಅರ್ಥ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗೆ ಈಗ ನಾನು ಟೋಟಲ್ ಮಾಡಿದಾಗ ನಂಬರ್ ಸೆವೆನ್ ಬರ್ತದೆ ಅದು ವಿಷಯ ಬೇರೆ ನಂಬರ್ ಸೆವೆನ್ 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 ಬರ್ತಾ ಉಂಟು ಆ ವಿಷಯ ಬೇರೆ ನಂಬರ್ ಸೆವೆನ್ ಸೆವೆನ್ ರಿಪೀಟ್ ಆಗ್ತಾ ಉಂಟು ಎರಡರಿಂದ ಮೂರು ನಾಲ್ಕು ಬಾರಿ ರಿಪೀಟ್ ಆಗ್ತಾ ಉಂಟು ಡೆಫಿನೆಟಾಗಿ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಏನು ಡೆಫಿನೆಟಾಗಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಅಂತ ಇಂಡಿಕೇಶನ್ ಇರುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆ ಈ ನಂಬರ್ಸ್ಗಳನ್ನು ಅದೇ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕು ಗೊತ್ತಿರಬೇಕು ನಿಮಗೆ ಅದರ ಆಟ್ರಿಬ್ಯೂಟ್ಸ್ ಏನು ಗೊತ್ತಿರಬೇಕು ಅದರ ಫುಡ್ ಯಾವುದು ಅದರ ಫುಡ್ಡನ್ನು ಹೇಗೆ ಕೊಟ್ಟರೆ ನಂಬರ್ ಡೆವೆಲಪ್ ಆಗುತ್ತೆ ಆ ನಂಬರನ್ನು ಹೇಗೆ ಇಟ್ಕೊಂಡ್ರೆ ಅದರಲ್ಲಿ ನಾನು ಸಕ್ಸಸ್ ಆಗ್ಬೋದು ಇದೆಲ್ಲ ವಿಚಾರಗಳು ಗೊತ್ತಿರ್ಬೋದು ಜೊತೆಗೆ ಪ್ರಾಕ್ಟಿಕಲ್ ನಾಲೆಜನ್ನು ಇಟ್ಟುಕೊಂಡೇ ಹೋಗಬೇಕಾದಂತಹ ಅನಿವಾರ್ಯತೆ ಪ್ರಾಕ್ಟಿಕಲ್ ನಾಲೆಜನ್ನು ಇಟ್ಕೊಂಡು ಹೋದಾಗ ಆ ನಂಬರ್ಸ್ ಎಲ್ಲ ರೀತಿಯಲ್ಲಿ ಕೂಡ ನಿಮ್ಗೆ ಏನು ಮಾಡುತ್ತೆ ಒಳ್ಳೆ ಸಹಾಯವನ್ನು ಮಾಡುತ್ತೆ ಒಂದು ಒಳ್ಳೆ ಪಾಸಿಟಿವ್ ರಿಸ್ ಪಾಸಿಟಿವ್ ವೈಬನ್ನು ಕೊಡುತ್ತೆ ಪಾಸಿಟಿವ್ ರಿಸಲ್ಟನ್ನು ಕೊಡ್ತದೆ ಇದನ್ನು ಅರ್ಥ ಮಾಡ್ಕೊಂಡು ಹೋದಾಗ ತುಂಬ ಚೆನ್ನಾಗಿರ್ತದೆ ಮನೆಯಲ್ಲಿ ಮಂಗಳವಾರ ಆದಿತ್ಯ ಆದಿತ್ಯವರ ದಿವಸ ಇರ್ತೀನಪ್ಪ ಒಂದು ಗಂಟೆ ಅವ್ರಿಗೆ ಇರ್ತೇನೆ ಫೋನ್ ಮಾಡಿ ಬಂದು ಜಾತಕವನ್ನು ತೋರಿಸ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ತುಂಬ ಜಾತಕ ತರಬೇಡಿ ಬರುವಾಗ ಹೊಂದದ್ದು ಎರಡು ಜಾತಕ ತನ್ನೇ ಅನ್ನು ಪಡ್ಕೊಂಡು ಹೋಗಬಹುದು ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಈಗ ಮಾತಾಡಲಿಕ್ಕೆ ತುಂಬ ಉಂಟು ವಿಚಾರ ಓಕೆನಾ ಇದರ ವಿಚಾರದಲ್ಲಿ ಮಾತಾಡಲಿಕ್ಕೆ ತುಂಬ ಉಂಟು ಖಂಡಿತ ಮಾತಾಡ್ತೀನಿ ಬಾಗದೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ I'm <laughs>